तुझे दोन टाकून किती झालं? हां थांब, की करूया, बरोबर आहे का? बघ एकटं बघायला स्टार्ट केलं ना. गुड आई एम सी फ्रेंड्स, गुड आई एम सी ज्योति मैडम, गुड आई एम सी अख्तर सर, सो साकष्टु जन लाइव बर्ता इद्दारे, सो अदक्कोस्कर ಒಂದು 5 ಮಿನಿಟ್ಸ್ ನಾವು ವೇಟ್ ಮಾಡೋಣ. ಅದ್ರ ಮೇಲೆ ಇವತ್ತಿನ ಈ ಸಕ್ಸಸ್ ಜರ್ನಿ, ಸಕ್ಸಸ್ ಸ್ಟೋರಿ ಸ್ಟಾರ್ಟಪ್ ಮಾಡೋಣ. गुड आई एम सी सिंह सर, सो इदु स्टार्ट माडोकिंत मुंचे नावु साकु जन लाइव बर्ता इद्दारे, सो अवरु बरोवरेगु नावु ओंदु आई एम सी सांग नंदिगे इदु प्रोग्राम दु स्टार्ट माडोण. ಸ್ಟಾರ್ಟ್ ಮಾಡಿದ್ದೀವಿ, ಸೊ ಐ ಎಮ್ ಸಿ ಸಾಂಗ್ ಜೊತೆ ಪ್ರತಿಯೊಂದು ನಮ್ಮ ಐ ಎಮ್ ಸಿ ಅಸೋಸಿಯೇಟ್ಸ್ ಎಂಜಾಯ್ ಮಾಡಿ. ಈ ಸಕ್ಸಸ್ ಜರ್ನಿ, ಈ ಸಕ್ಸಸ್ ಪ್ರೋಗ್ರಾಮ್ಸು ನಾವು ಸ್ಟಾರ್ಟ್ ಮಾಡೋಣ.
ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ಈ ಸಾಂಗ್ ಜೊತೆ ಪ್ಲೀಸ್ ಎಲ್ಲರೂ ಎಂಜಾಯ್ ಮಾಡಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ಪೆಷಲಿ ಇವತ್ತು ಹೇಳಬೇಕಂದ್ರೆ ಫಸ್ಟ್ ಟೈಮ್ ಈ ಲೈವ್ ಪ್ರೋಗ್ರಾಮ್ ಮೇಲೆ ಈ ಫೇಸ್ಬುಕ್ ಪ್ರೋಗ್ರಾಮ್ ಮೇಲೆ ನಾನು ಬರ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಲೈಫ್ ಒಳಗಡೆ ಯಾವತ್ತೂ ಅನಿಸಿರಲಿಲ್ಲ ಫೇಸ್ಬುಕ್ಕು ಕೂಡ ಓಪನ್ ಮಾಡಬಾರ್ದಂತ ಡಿಸಿಷನ್ ತೊಗೊಂಡಿದ್ದೆ ಬಟ್ ಇವತ್ತು ನನ್ನ ಗ್ರೇಟ್ ಲೀಡರ್ ಪವರ್ಫುಲ್ ಲೀಡರ್ ಡಾಕ್ಟರ್ ಅಖ್ತರ್ ಖಾನ್ವಾಲಾ ಸರ್ ಇವರಿಂದ ನಾನು ಇವತ್ತು ಈ ಫೇಸ್ಬುಕ್ ಚಾನಲ್ಗೆ ನಾನು ಇವತ್ತು ಬರ್ತಾ ಇದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಪ್ರೋಗ್ರಾಮ್ಸ್ ಇವತ್ತಿನ ಸ್ಪೆಷಲ್ ಸ್ಟೋರಿ ಸೊ ಸಕ್ಸಸ್ ಜರ್ನಿ ಸೊ ಈ ಐ ಎಮ್ ಸಿ ಅಭಿಯಾನ ಒಳಗಿಂದು ನಂದು ಸಕ್ಸಸ್ ಜರ್ನಿ ಪ್ರೋಗ್ರಾಮ್ಸ್ಗೋಸ್ಕರ ಸಾಕಷ್ಟು ಜನ ನನ್ನ ಅಸೋಸಿಯೇಟ್ಸು ಆಲ್ರೆಡಿ ಬಂದಿದ್ದಾರೆ ಗುಡ್ ಐ ಎಮ್ ಸಿ ರಫೀಕ್ ಸರ್ ಸೊ ಸಾಕಷ್ಟು ಜನ ಬಂದಿದ್ದಾರೆ ಸೊ ಅವ್ರಿಗೋಸ್ಕರ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸ್ಪೆಷಲಿ ಇವತ್ತಿನ ದಿನ ನನ್ನ ಲೈಫ್ ಒಳಗಿಂದು ಒಂದು ಸ್ಪೆಷಲ್ ಡೇ ಕೂಡ ಅಂದರೂ ಕೂಡ ಪ್ರಾಬ್ಲಮ್ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಕೂಡ ಅನಿಸಿರಲಿಲ್ಲ ಈ ಥರ ನಾನು ಯಾವತ್ತು ಬರಬಹುದು ಅಂತ ಖರೆ ಇವತ್ತು ನಾನು ಇವತ್ತು ಈ ಪ್ರೋಗ್ರಾಮ್ಗೆ ಬರೋದಕ್ಕೆ ಸಾಧ್ಯವಾಗಿದೆ ಸ್ಪೆಷಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಪ್ರೋಗ್ರಾಮ್ಸ್ ಆಗಲಿ ಈ ಐ ಎಮ್ ಸಿ ಅಭಿಯಾನ ಆಗಲಿ ಇವತ್ತಿನ ಡೇಟ್ ಒಳಗಡೆ ನಮ್ಮ ಈ ಪೂರ್ತಿ ಜಗತ್ತು ಒಳಗಡೆ ತೊಗೊಂಡು ಬಂದಂಥ ನಮ್ಮ ಗ್ರೇಟ್ ಲೀಡರ್ ಪವರ್ಫುಲ್ ಚೇರ್ಮನ್ ಕಂಪ್ನಿ ಫೌಂಡರ್ ಡಾಕ್ಟರ್ ಅಶೋಕ್ ಭಾಟಿಯಾ ಸರ್ ಮತ್ತು ಸತ್ಯನ್ ಭಾಟಿಯಾ ಸರ್ ಅವ್ರಿಗೂ ಕೂಡ ನಾನು ವಂದನೆ ಹೇಳ್ತಾ ಇದ್ದೀನಿ ಅದ್ರ ಜೊತೆ ಸ್ಪೆಷಲಿ ಹೇಳಬೇಕಂದ್ರೆ ಕಂಪ್ನಿ ತುಂಬ ಒಳ್ಳೆಯದು ಲೀಡರ್ಸು ತುಂಬ ಒಳ್ಳೆಯದು ಬಟ್ ನನಗೆ ಈ ಅಭಿಯಾನ ಒಳಗಡೆ ಈ ಕಂಪ್ನಿ ಒಳಗಡೆ ತಗೊಂಡು ಬಂದಂಥ ನನ್ನ ಗ್ರೇಟ್ ಲೀಡರ್ ಪವರ್ಫುಲ್ ಲೀಡರ್ ಚೇರ್ಮನ್ ಸ್ಟಾರ್ ಪ್ರತಿಯೊಂದು ಪ್ರಾಬ್ಲಮ್ಸ್ಗೆ ಪ್ರತಿಯೊಂದು ಮೀಟಿಂಗ್ಸ್ಗೆ ಪ್ರತಿ ದಿನ ಪ್ರತಿ ಸಲ ನನ್ನ ಜೊತೆ ಸಪೋರ್ಟಿವ್ ಆಗಿ ಇದ್ದಂಥ ನನ್ನ ಗ್ರೇಟ್ ಲೀಡರ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಆನಂದ್ ಮಂದ್ರೂಪ್ಕರ್ ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಪ್ರತಿ ಸಲ ಸಪೋರ್ಟಿವ್ ಆಗಿ ಇದ್ದಂಥ ನನ್ನ ಗ್ರೇಟ್ ಗುರುಗಳು ಸೊ ರಾಜ್ ಶರ್ಮಾ ಸರ್ ಲಕ್ಷ್ಮಣ್ ಶರ್ಮಾ ಸರ್ ಮತ್ತು ಸ್ಪೆಷಲಿ ಪವರ್ ಆಫ್ ಐ ಎಮ್ ಸಿ ಫೀಮೇಲ್ ಅಫ್ರಿನ್ ಮೇಮನ್ ಮ್ಯಾಮ್ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಅದ್ರ ಜೊತೆ ಪ್ರತಿ ಟೈಮಲ್ಲಿ ಪ್ರೊಡಕ್ಟ್ಸ್ ನಾಲೆಜ್ ಆಗಲಿ ಪ್ರತಿಯೊಂದು ನಾಲೆಜ್ ಆಗಲಿ ನನಗೆ ಕಲಿಸ್ಕೊಂಡು ಕೊಟ್ಟಂಥ ನನ್ನ ಗ್ರೇಟ್ ಗುರುಗಳು ಮಹೇಶ್ ಪಾಟೀಲ್ ಸರ್ ಮತ್ತು ಅಪ್ಪ ಡೋನ್ವಾಡೆ ಸರ್ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಈ ಲೈವ್ ಪ್ರೋಗ್ರಾಮ್ ಒಳಗಡೆ ಸಾಕಷ್ಟು ಜನ ಅಂತಾರೆ ಹೇಗೆ ಮಾಡಬೇಕು ಏನು ಮಾಡಬೇಕು ನನಗೂ ಕೂಡ ಗೊತ್ತಿರಲಿಲ್ಲ ಬಟ್ ಈ ಪ್ರೋಗ್ರಾಮ್ಸ್ಗೆ ಈ ಲೈವ್ ಪ್ರೋಗ್ರಾಮ್ಸ್ಗೋಸ್ಕರ ಸ್ಪೆಷಲಿ ಸಪೋರ್ಟ್ ಮಾಡಿದಂಥ ನನ್ನ ಕ್ಲೋಸ್ ಫ್ರೆಂಡ್ ನಿಖಿತಾ ಹಾಗೆ ನನ್ನ ಬ್ರದರ್ ಸುನೀಲ್ ಕಮತೆ ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಕಷ್ಟು ಜನರಿಗೆ ಅನಿಸ್ತಾ ಇರ್ಬೋದು ನಾನು ತುಂಬ ಕಲಿತವಳಿರ್ಬೋದು ಅಥವಾ ಸಿಟಿದವಳು ಇರ್ಬೋದು ಸಾಕಷ್ಟು ನಿಮಗೆ ಅನಿಸ್ತಾ ಇರ್ಬೋದು ಬಟ್ ಇವತ್ತಿನ ಡೇಟ್ ಒಳಗಡೆ ನಾನು ನನ್ನ ಸಕ್ಸಸ್ ಜರ್ನಿ ಹೇಳೋದಕ್ಕೆ ಪ್ರತಿಯೊಬ್ಬರಿಗೆ ಇಷ್ಟಪಡ್ತಾ ಇದ್ದೀನಿ ಸೊ ಇವತ್ತಿನ ಡೇಟ್ ಒಳಗಡೆ ನನ್ನ ಸಾಕಷ್ಟು ಜನ ಇವಾಗ ಲೈವ್ ಬಂದಿದ್ದಾರೆ ನನ್ನ ಪೂರ್ತಿ ಆಲ್ ಕರ್ನಾಟಕದವರು ನನ್ನ ಆಲ್ ಲೀಡರ್ಸು ನನ್ನ ಅಸೋಸಿಯೇಟ್ಸು ನನ್ನ ಲೈಫ್ ಲೈನ್ ನನ್ನ ಅಪ್ಲೈನ್ಸು ಮತ್ತು ನನ್ನ ಆಲ್ ಫ್ರೆಂಡ್ಸ್ ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ನನ್ನ ಇವತ್ತಿನ ಸಕ್ಸಸ್ ಜರ್ನಿ ಬಗ್ಗೆ ನಾನು ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಸ್ಪೆಷಲಿ ಲೈಫ್ ಒಳಗಡೆ ಯಾವುದೂ ಕೂಡ ಅಚೀವ್ಮೆಂಟ್ ಮಾಡಬೇಕಂದ್ರೆ ನಮ್ಮ ಮೈಂಡ್ ಒಳಗಡೆ ಸೆಟ್ ಮಾಡಿದ್ರೆ 100% ಪ್ರತಿಯೊಂದು ನಾವು ಸಕ್ಸಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಬಟ್ ಅದು ನಾವು ಮೈಂಡ್ ಸೆಟ್ ಮಾಡಲೇಬೇಕು ನನ್ನ ಅಪ್ಲೈನು ಪ್ರತಿ ಸಲ ಹೇಳ್ತಾ ಇರ್ತಾರೆ ಮೈಂಡ್ ಸೆಟ್ ಮಾಡೋದ್ರಿಂದ 100% ಲೈಫ್ ಒಳಗಡೆ ಪ್ರತಿಯೊಂದು ಅಚೀವ್ ಮಾಡೋದಕ್ಕೆ ಸಾಧ್ಯ ಅದೇ ರೀತಿ ನನಗೂ ಕೂಡ ಅನಿಸುತ್ತೆ 100% ನಾನು
ಮೈಂಡ್ ಸೆಟ್ ಮಾಡಿದ್ರಿಂದಾನೇ ಇದು ನಾನು ಸಕ್ಸಸ್ ಮಾಡೋದಕ್ಕೆ ಸಾಧ್ಯವಾಗಿದೆ. ಫ್ರೆಂಡ್ಸ್, ನಾನು ಎಲ್ಲರಿಗೂ ಒಂದು ಮಾತು ಹೇಳೋ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಲಾಕ್ಡೌನ್ ಒಳಗಡೆ ಇದೆ, ಬಟ್ ಲಾಕ್ಡೌನ್ ಒಳಗಡೆ ನನ್ನ ಆಲ್ ಟೀಮ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಅಪ್ಲೈನ್ಸ್ ಆಗಲಿ, ನನ್ನ ಲೈಫ್ ಲೈನ್ಸ್ ಆಗಲಿ, ಪ್ರತಿಯೊಬ್ಬರು ನಿಮ್ಮ ಮನೆಯೊಳಗಡೆ ನೀವು ಸುರಕ್ಷಿತವಾಗಿ ಇರಬಹುದು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ದಿನ ಲಾಕ್ಡೌನ್ ಇದ್ದರೂ ಕೂಡ ಕಂಪ್ನಿ ಬಿಸ್ನೆಸ್ ಆಗಲಿ, ಮತ್ತು ಸ್ಪೆಷಲಿ ನನಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ, ನನ್ನ ಬಿಸ್ನೆಸ್ ಆಗಲಿ ಲಾಸ್ಟ್ ಮಂತು ಮೇಂಟೈನ್ ಆಗಿದೆ. ಸೊ ಇದು ಯಾಕಾಗೋದಕ್ಕೆ ಸಾಧ್ಯ? ಇದು 100% ಈ IMC ಸಿಸ್ಟಮ್ದು ತಾಕತ್ತಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕರ್ನಾಟಕ ಒಳಗಡೆ ಯಾರೂ ಕೂಡ ಈ ಬಿಸ್ನೆಸ್ಗೆ ಇಂಟ್ರೆಸ್ಟೆಡ್ ಇದ್ದರೆ 100% ನಾನು ನನ್ನ ಫೇಸ್ಬುಕ್ ಆಗಲಿ, ಇಮೇಲ್ ಐಡಿ ಆಗಲಿ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಆಗಲಿ ನಾನು ಶೋ ಮಾಡಿದ್ದೀನಿ, ಅದು ತೊಗೊಂಡು ನೀವು 100% ನನಗೆ ಕಾಲ್ ಮಾಡ್ಬೋದು. ನಾನು ಪ್ರತಿಯೊಬ್ಬರಿಗೂ 100% ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಈ ಥರ ಮಾತು ಹೇಳೋದಕ್ಕೆ ಕೂಡ ಕಾರಣಗಳಿದ್ದಾವೆ. ಸಾಕಷ್ಟು ಸಲ ನನ್ನ ಲೈಫ್ ಒಳಗಡೆ ಸಾಕಷ್ಟು ಪ್ರಾಬ್ಲಮ್ ಬಂದಿದ್ದಾವೆ. ಸ್ಪೆಷಲಿ ಹೇಳಬೇಕಂದ್ರೆ ಈ ನನ್ನ ಸಕ್ಸಸ್ ಜರ್ನಿ ಸ್ಟಾರ್ಟಪ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಇದೆ ನಮ್ರತಾ ಬಸವಾನಿ ಗುಂಡಾನಿ. ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು ದೊಡ್ಡ ಒಂದು ಸಿಟಿ ಹುಡುಗಿ, ಬಟ್ ನೀವು ತಿಳ್ಕೊಳ್ಳೋ ಥರ ನಾನು ಸಿಟಿದವಳು ಅಲ್ಲ. ನಾನು ಕೂಡ ಸಾಕಷ್ಟು ಜನ ಇದ್ರೊಳಗಡೆ ಹಳ್ಳಿದವರು ಇದ್ದಾರೆ, ಅದೇ ರೀತಿ ನಾನು ಕೂಡ ಒಂದು ಬೆಳಗಾವಿ ಹತ್ತಿರ ಒಂದು ಪುಟ್ಟ ಗ್ರಾಮದವಳು. ಆ ಗ್ರಾಮದಿಂದ ನಂದು ಲೈಫ್ ಸ್ಟಾರ್ಟ್ ಆಯಿತು, ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತಿನ ದಿನ ಈ IMC ಸಿಸ್ಟಮ್ ಒಳಗಡೆ ಸ್ಟಾರ್ಟಪ್ಪು ಸಕ್ಸಸ್ ಒಳಗಡೆ ಬರ್ತಾ ಇದೆ. ನಮ್ಮ ತಂದೆಯವರು ಮತ್ತು ನಮ್ಮ ತಾಯಿಯವರು ಅಗ್ರಿಕಲ್ಚರ್ ಫ್ಯಾಮಿಲಿ, ಅದ್ರೊಳಗಡೆ ನಮ್ಮದು ಸಣ್ಣ ಪುಟ್ಟ ತರಕಾರಿ ಬಿಸ್ನೆಸ್ ಇದೆ. ಅದೇ ಬಿಸ್ನೆಸ್ ಒಳಗಡೆ ನಮ್ಮ ಫಾದರ್ ಅವರು ನಮಗೆ, ಅಂದರೆ ನಾವು 4 ಮೆಂಬರ್ಸ್ ಇದ್ದೀವಿ, ಅದ್ರೊಳಗಡೆ ನಾನು ದೊಡ್ಡವಳಿದ್ದೀನಿ. ಆ 4 ಮೆಂಬರ್ಸ್ ಒಳಗಡೆ ನಮ್ಮ ತಂಗಿ, ಇಬ್ಬರು ಜನ ತಮ್ಮ, ಅವ್ರ ಜೊತೆ ನಮ್ಮದು ಫ್ಯಾಮಿಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಬಟ್ ಪ್ರತಿಯೊಂದು ಪರ್ಸನ್ಸ್ಗೆ ಸಾಕಷ್ಟು ತೊಂದರೆ, ಸಾಕಷ್ಟು ನೋವು ಕಾಮನ್ ಆಗಿದ್ದೇ ಇರ್ತದೆ. ಸೊ ಆ ಪ್ರಾಬ್ಲಮ್ಸ್ಗಳಿಗೆ ನಾನು ಕೂಡ ಫೇಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಪೆಷಲಿ ಇವತ್ತು ಹೇಳಬೇಕಂದ್ರೆ ಈ ಸಕ್ಸಸ್ ಜರ್ನಿ ಆಗಲಿ, ಈ ಸಕ್ಸಸ್ ಸ್ಟೋರಿ ಆಗಲಿ ಹೇಳೋದಕ್ಕೆ ನಾನು ಮುಂಚೆ ನಿಮಗೆ ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ಟೋರಿ ಒಳಗೂ ಕೂಡ ಸಾಕಷ್ಟು ಚಾಲೆಂಜಸ್ಸು, ಸಾಕಷ್ಟು ಪ್ರಾಬ್ಲಮ್ಸು ಬಂದಿದ್ದಾವೆ. ಬಟ್ ಆ ಪ್ರಾಬ್ಲಮ್ಸು, ಆ ಚಾಲೆಂಜಸ್ಸು ನಾನು ಪ್ರತಿಯೊಂದು ಚಾಲೆಂಜಾಗಿ ತೊಗೊಂಡು ನಾನು ಈ ಬಿಸ್ನೆಸ್ ಒಳಗಡೆ ನಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗಿದೆ. ಸ್ಪೆಷಲಿ ನೋಡಿ ಫ್ರೆಂಡ್ಸ್, ನನ್ನ ಸ್ಕೂಲ್ ಲೈಫ್, ಸೊ ನಾನು ಸ್ಕೂಲ್ ಲೈಫು ಮತ್ತು ಹೈಸ್ಕೂಲ್ ಲೈಫು ಕಲಿತಿದ್ದು ಕೂಡ ಒಂದು ಪುಟ್ಟ ಗ್ರಾಮ ಒಳಗಡೆ. ಬೆಳಗಾಂನಿಂದ 15 ಕಿಲೋಮೀಟರ್ ಇರೋ ಪುಟ್ಟ ಗ್ರಾಮ ಒಳಗಡೆ ನಂದು ಎಜುಕೇಷನ್, ಅಂದರೆ ಹೈಸ್ಕೂಲ್ ಮತ್ತು ಪ್ರೈಮರಿ ಲೆವೆಲ್ ಎಜುಕೇಷನ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿ ಟೋಟಲಿ ಅಗ್ರಿಕಲ್ಚರ್ ಇರೋದ್ರಿಂದ ಯಾವುದೇ ರೀತಿ ಜಾಸ್ತಿ ಜನ ನನ್ನ ಫ್ಯಾಮಿಲಿ ಒಳಗಡೆ ಕಲಿತವರು ಇಲ್ಲ. ಆದರೂ ಕೂಡ ಈ ಫ್ಯಾಮಿಲಿ ಒಳಗಡೆ ಒಂದೇ ಯೋಚನೆ ಇತ್ತು, ಹುಡುಗಿ ಅನ್ನೋಳು ಮನೆಯಿಂದ ಹೊರಗಡೆ ಹೋಗಬಾರ್ದು, ಕಾಲೇಜ್ ಕಲಿಬಾರ್ದು. ಬಟ್ ನನ್ನ ಲೈಫ್ ಒಳಗಡೆ ಜೀವನ ಅಂದರೆ ಏನು, ಜೀವನ ಸ್ಟಾರ್ಟಪ್ ಆಗಿದ್ದು ಮತ್ತು ಚಾಲೆಂಜಸ್ಸು ಬಂದಿದ್ದ ದಿನಾನೇ ಅಂದರೆ ಕಾಲೇಜ್ ಲೈಫ್. ನಮ್ಮ ತಂದೆಯವ್ರದ್ದು 100% ವಿರೋಧ ಇತ್ತು, ಈ ಹುಡುಗಿಯವರು ಯಾವತ್ತೂ ಕಾಲೇಜ್ಗೆ ಹೋಗಬಾರ್ದು, ಮನೆಯಿಂದ ಹೊರಗಡೆ ಹೋಗಬಾರ್ದು. ಬಟ್ ಆದರೂ ಕೂಡ ನಮ್ಮ ತಾಯಿಯವರು 100% ನೀನು ಕಲಿಯೋಳಿದ್ದೀಯ ಅಂದರೆ ನಿನಗೆ ನಾನು ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಂತ 100% ನಮ್ಮ ತಾಯಿ ನನಗೆ ಸಪೋರ್ಟ್ ಮಾಡ್ಕೊತ ಕಾಲೇಜ್ಗೆ ಕಳಿಸಿದರು. ನೋಡಿ ಫ್ರೆಂಡ್ಸ್, ಬಡತನ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ, ಬಡತನ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ. ಬಟ್ ಅದ್ರೊಳಗೂ ಕೂಡ ನಾವು 100% ಚಾಲೆಂಜ್ ತೊಗೊಂಡ್ರೆ ಲೈಫ್ ಒಳಗಡೆ ಪ್ರತಿಯೊಂದು ಅಚೀವ್ ಮಾಡೋದಕ್ಕೆ ಸಾಧ್ಯವಾಗ್ತದೆ. ನನ್ನ ಕಾಲೇಜ್ ಲೈಫಲ್ಲಿ ನಮ್ಮ ತಾಯಿಯವರು ನಮ್ಮ ತಂದೆಯವ್ರಿಗೆ ಹೇಳಿದ್ರು, ಸೊ ಕಾಲೇಜ್ ಕಳಿಸೋಳಿದ್ರೆ ಕಳಿಸು, ಬಟ್ ನಾನು ಯಾವುದೇ ರೀತಿ ನಿಮಗೆ ದುಡ್ಡು ಕೊಡೋಂಗಿಲ್ಲ. ಈ ಥರ ಕ್ಲಿಯರಾಗಿ ಹೇಳಿದ್ಮೇಲೆ ನನ್ನ ಫ್ಯಾಮಿಲಿದವ್ರದ್ದು ಪೂರ್ತಿ 100% ವಿರೋಧ ಇತ್ತು. ಆ ಟೈಮಲ್ಲಿ ನಮ್ಮ ಮನೆಯಿಂದ ಕಾಲೇಜ್ಗೆ ಹೋಗಿದ್ದು ಫಸ್ಟ್ ಲೇಡಿ ಅಂದರೆ ನಾನೇ ಇದ್ದೀನಿ. ಸೊ ಆ ಟೈಮಲ್ಲಿ ನಮ್ಮ ತಾಯಿಯವರು ಯಾವುದೇ ರೀತಿ ಹೆದರದೆ ನನಗೆ ಸಪೋರ್ಟ್ ಮಾಡಿದರು. ಬಟ್ ಆವಾಗಿನ ಟೈಮಿನಲ್ಲಿ ದುಡ್ಡು ಅಂದರೆ ತುಂಬ ಇಂಪಾರ್ಟೆಂಟ್, ಫ್ಯಾಮಿಲಿ ಕೂಡ ಬಡತನ. ಸೊ ಆ ಟೈಮಲ್ಲಿ ನಮ್ಮ ತಾಯಿಯವರು ತನ್ನ ಹತ್ರ ಇದ್ದಿದ್ದು ಗೋಲ್ಡು ಬ್ಯಾಂಕ್ನಲ್ಲಿ ಇಟ್ಟು ನನಗೆ ಕಾಲೇಜ್ಗೆ ಕಳಿಸೋದಕ್ಕೆ ಸಪೋರ್ಟ್ ಮಾಡಿದರು. ಬಟ್ ನಾನು ಅದೇನೇ ಚಾಲೆಂಜ್ ತೊಗೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಅಂಥದ್ದು ಏನು ಎಜುಕೇಷನ್ ಮಾಡಿದ್ರೆ 100% ಸಪೋರ್ಟ್ ಆಗ್ಬೋದು, ನಾನು ಈ ಲೈಫ್ ಒಳಗಡೆ ಸಕ್ಸಸ್ ಆಗ್ಬೋದು ಅಂತ. ಸಾಕಷ್ಟು ನಾನು ಟೆನ್ಷನ್ ಒಳಗೂ ಕೂಡ ಇರ್ತಾ ಇದ್ದೆ, ಏನಾಗುತ್ತೆ ನನ್ನ ಲೈಫ್ ಒಳಗಡೆ. ಆವಾಗಲೇ ನನ್ನ ಲೈಫ್ ಒಳಗಡೆ ನನ್ನ ಫ್ರೆಂಡು
ಆ್ಯಸ್ ಅ ನಿಖಿತಾ ಕಾಲೇಜ್ ಲೈಫಲ್ಲಿ ತುಂಬ ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡಿದ್ರು ಮತ್ತು ಇವತ್ತಿನ ದಿನವರೆಗೂ ನನಗೆ ಅವಳು ಸಪೋರ್ಟ್ ಮಾಡ್ತಾ ಇದ್ದಾಳೆ. ಹೀಗೆ ಲೈಫ್ ಲಾಂಗ್ ಅವಳು ಸಪೋರ್ಟ್ ಮಾಡ್ತಾಳೆ ಅಂತ ತಿಳ್ಕೊಳ್ತೀನಿ. ಅದೇ ರೀತಿ ನನ್ನ ಕಾಲೇಜು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಆ್ಯಸ್ ಅ ಜಾಬ್ ಲೈಫ್ ಪ್ರತಿಯೊಬ್ಬರು ಇವತ್ತಿನ ಡೇಟ್ ಒಳಗಡೆ ಸಾಕಷ್ಟು ಲೇಡೀಸು ನನ್ನ ಥರ ಇದ್ದಾರೆ. ಸೊ ಜಾಬ್ ಹುಡುಕ್ತಾ ಇದ್ದಾರೆ ಅಥವಾ ಕಾಲೇಜ್ ಒಳಗಡೆ ಇದ್ದಾರೆ, ಬಟ್ ಲೈಫ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವತ್ತಿನ ಡೇಟ್ ಒಳಗಡೆ ನಾನು ಪ್ರತಿಯೊಬ್ಬರಿಗೆ ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ MLM ಕಂಪ್ನಿ, ಈ ನೆಟ್ವರ್ಕ್ ಇಂಡಸ್ಟ್ರಿ ಒಳಗಡೆ ಬರೋಕ್ಕಿಂತ ಮುಂಚೆ ನಾನು ಕೂಡ ಒಂದು ಜಾಬ್ ಮಾಡಿದ್ದೀನಿ. ಸೊ ಆ ಜಾಬ್ ಲೈಫ್ ಯಾವ ಥರ ಇರ್ತದೆ ಅಂತ ನನಗೂ ಕೂಡ ಅಲ್ಪ ಸ್ವಲ್ಪ ಅನುಭವಗಳು ಇದ್ದಾವೆ. ಸೊ ನಾನು ಕಾಲೇಜ್ ಕಂಪ್ಲೀಟ್ ಆದಮೇಲೆ 2012 ನನ್ನ ಕಾಲೇಜ್ ಕಂಪ್ಲೀಟ್ ಆಯಿತು. ಅದ್ರ ಮೇಲೆ 2013 ನಾನು ಆ್ಯಸ್ ಅ ಜಾಬ್ಗೆ ಇಂಟರ್ವ್ಯೂ ಕೊಟ್ಟಾಗ ನನಗೆ ಸ್ಯಾಲ್ರಿ ಇತ್ತು 5,000 rupees. ಬಟ್ ನೋಡಿ ಫ್ರೆಂಡ್ಸ್, 5,000 ಒಳಗಡೆ 6 members ಲೈಫ್, ಅಂದರೆ ನಮ್ಮ ತಂದೆ ತಾಯಿ ಮತ್ತು ನಾವು 4 members. 5,000 ಒಳಗಡೆ ನಾವು 6 members ಲೈಫು ನಡೀತದಾ ಅಂತ ಅನಿಸುತ್ತಾ? ಸೊ ಇಂಪಾಸಿಬಲ್. ಸೊ ಆ 5,000 ಒಳಗಡೆ ಲೈಫ್ ತೆಗಿಬೇಕಂದ್ರೆ ಹೇಗೆ ಸಾಧ್ಯ? ಸೊ ಆ ಟೈಮಲ್ಲಿ ನಾನು ಯೋಚನೆ ಮಾಡಿದೆ, ಇದರಿಂದ ಯಾವುದೇ ರೀತಿ ನನಗೆ ಯೂಸ್ ಆಗೋದಿಲ್ಲ, ನಾನು ಬೇರೆ ಜಾಬ್ ನೋಡಲೇಬೇಕು, ನನಗೆ ಇನ್ಕಮ್ ಸಿಗಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗಲೇ ಬೇರೆ ಇನ್ನೊಂದು ಕಂಪ್ನಿ ಆ್ಯಸ್ ಅ ಮೆಡಿಸನ್ಸ್ ಕಂಪ್ನಿ ನನಗೆ ಸಿಕ್ತು. ಅದು ಕೂಡ ಅವರು ನನಗೆ ಕ್ಲಿಯರ್ ಮಾಡಿದ್ರು, ಆ್ಯಸ್ ಅ ಟಾರ್ಗೆಟ್ ಬೇಸ್ ಮೇಲೆ ನಿಮಗೆ ಇಲ್ಲಿ ಕೆಲಸ ಮಾಡುವುದೇ, ನೀವು ಎಷ್ಟು ಟಾರ್ಗೆಟ್ ಕೊಡ್ತೀರಾ ಅಷ್ಟು ನಿಮಗೆ ನಾವು ಇನ್ಕಮ್ ಕೊಡೋದಕ್ಕೆ ರೆಡಿ ಇದ್ದೀವಿ. ಸೊ ಆ ಅವ್ರದ್ದು ಅಗ್ರಿಮೆಂಟ್ ನಾನು ಒಪ್ಕೊಂಡೆ, ಮತ್ತು ಆ ಕಂಪ್ನಿ ಒಳಗಡೆ ನಾನು 2 ಕೆಲಸ ಮಾಡಿದೆ. ಆವಾಗ ಆ್ಯಸ್ ಅ ಟಾರ್ಗೆಟ್ ಬೇಸ್ ಮೇಲೆ ನನಗೆ 10,000, 15,000, 20,000, ಲಾಸ್ಟ್ ನನಗೆ 25,000-30,000 ಇನ್ಕಮ್ ಸಿಗ್ತಾ ಇತ್ತು. ಆ್ಯಸ್ ಅ ಕರ್ನಾಟಕ ಇನ್ಚಾರ್ಜ್ ಆಗಿ ಒಂದು ಮೆಡಿಸನ್ಸ್ ಕಂಪ್ನಿ ಒಳಗಡೆ ನಾನು ಕೆಲಸ ಮಾಡ್ತಾಯಿದ್ದೆ. ಆ್ಯಸ್ ಅ ಸೇಮ್ ಫೀಲ್ಡ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹೋಗಬೇಕಾಗ್ತಾ ಇತ್ತು, ಬಟ್ ಯಾವುದೇ ರೀತಿ ಫೆಸಿಲಿಟಿ ಇರಲಿಲ್ಲ. ಅದೇ ಮೂಮೆಂಟ್ಸ್ ಒಳಗಡೆ ನಾನು ಏನು ಹೇಳ್ತಾ ಇದ್ದೀನಂದರೆ, ಅದೇ ಮೂಮೆಂಟ್ಸ್ ಒಳಗಡೆ ನನಗೆ ಈ IMC ಅಭಿಯಾನ ನನ್ನ ಲೈಫ್ ಒಳಗಡೆ ದೇವರಾಗಿ ಬಂದಂಥ ನನ್ನ ಗ್ರೇಟ್ ಗುರುಗಳು ಅಂದರೆ ಮಿಸ್ಟರ್ ಮಂದ್ರೂಪ್ಕರ್ ಸರ್ ಮತ್ತು ಮಹೇಶ್ ಪಾಟೀಲ್ ಸರ್ ಬಾಯ್ ಮಿಸ್ಟೇಕ್ ಆಗಿ ನನಗೆ ಮುಧೋಳ್ ಒಳಗಡೆ ಭೇಟಿಯಾದರು. ಆ ಟೈಮಲ್ಲಿ ಅವರು ನನಗೆ ಭೇಟಿ ಆದಮೇಲೆ ಈ IMC ಬಗ್ಗೆ ಸಿಂಪಲ್ಲಾಗಿ ಒಂದು 1/2 ಒಳಗಡೆ ಪ್ಲ್ಯಾನ್ ಅವರು ಕೊಟ್ಟರು. ಬಟ್ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಮೆಡಿಸನ್ಸ್ ಕಂಪ್ನಿ ಒಳಗಡೆ. ಸೊ ಆ ಮೆಡಿಸನ್ಸ್ ಕಂಪ್ನಿ ಒಳಗಡೆ ಕೆಲಸ ಮಾಡೋದ್ರಿಂದ ನನಗನ್ನಿಸಿತ್ತು ಇದು ಕೂಡ ಒಂದು ಮೆಡಿಸನ್ಸ್ ಇದೆ. ಸೊ ಇದ್ರೊಳಗೂ ಕೂಡ ನಾನು ಏನು ಚೇಂಜ್ ಆಗ್ಬೋದು ಅಂತ ಯೋಚನೆ ಮಾಡಿದೆ. ಅದ್ರ ಮೇಲೆ ಆ ಪ್ಲ್ಯಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಬಟ್ ಅವತ್ತು ಫಸ್ಟ್ ಟೈಮ್ ಈ ಅನಂತ್ ಮಂದ್ರೂಪ್ಕರ್ ಸರ್ ಆಗಲಿ, ಮಹೇಶ್ ಪಾಟೀಲ್ ಸರ್ ಅವರು ಇಬ್ಬರದ್ದು ಕೂಡ ನನಗೆ ಯಾವುದೇ ರೀತಿ ಪರಿಚಯ ಇರಲಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಯೋಚನೆ ಕೂಡ ಮಾಡಬೇಕಾಯಿತು. ಸೊ ಸಾಕಷ್ಟು ಲೈಫ್ ಒಳಗಡೆ ನ್ಯೂಸ್ ಒಳಗಡೆ ಘಟನೆಗಳು ನೋಡ್ತಾ ಇರ್ತೀವಿ ನಾವು, ಸಾಕಷ್ಟು ಪ್ರಾಬ್ಲಮ್ಸು ಆಗ್ತಾ ಇರ್ತವೆ. ಸೊ ಅದೇ ಟೈಮಲ್ಲಿ ನನಗೂ ಕೂಡ ಅನ್ನಿಸ್ತು, ಇವರು ನನಗೆ ಸಕ್ಸಸ್ ಮಾಡ್ತಾರೋ ಅಥವಾ ಲೈಫ್ ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟದಾಗುತ್ತೆ ಇದು ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಈ ಪ್ಲ್ಯಾನು ಇವರು ಹೇಳ್ತಾ ಇದ್ದಾರೆ, ಈ ಥರ ನಾನು ಯೋಚನೆ ಮಾಡಿದೆ. ಬಟ್ ಆದರೂ ಕೂಡ ಆ ಪ್ಲ್ಯಾನ್ ಕಡೆ ಸ್ವಲ್ಪ ಗಮನ ಕೊಟ್ಟೆ. ಸ್ಪೆಷಲಿ ಫ್ರೆಂಡ್ಸ್, ಈ IMC ಸಿಸ್ಟಮ್ ಒಳಗಡೆ ನಾನು ಫಸ್ಟ್ ಇಂಪ್ರೆಸ್ ಆಗಿದ್ದು ಕಾರಣ ಆ್ಯಸ್ ಅ ಪ್ರಾಡಕ್ಟ್ಸ್. ಯಾವುದೇ ರೀತಿ ಡೌಟ್ಸೇ ಇಲ್ಲ, ಇದ್ರೊಳಗಡೆ ಪ್ರಾಡಕ್ಟ್ಸು ತುಂಬ ಒಳ್ಳೆಯವು ಇದ್ದಾವೆ, ಪ್ರಾಡಕ್ಟ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪ್ರಾಡಕ್ಟ್ಸ್ ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ. ಸೊ ನಾನು ಬೇರೆ ಮೆಡಿಸನ್ಸ್ ಕಂಪ್ನಿ ಒಳಗಡೆ ಕೆಲಸ ಮಾಡೋದ್ರಿಂದ ಈ ಕ್ವಾಲಿಟಿ ಆಗಲಿ, ಪ್ಯಾಕಿಂಗ್ ಆಗಲಿ, ರಿಸಲ್ಟ್ಸ್ ಆಗಲಿ ನೋಡೋದಕ್ಕೆ ಪ್ರಯತ್ನ ಪಟ್ಟೆ. ಈ ಪ್ರಾಡಕ್ಟ್ಸ್ಗು ಪ್ಯಾಕಿಂಗ್ ಚೆನ್ನಾಗಿತ್ತು, ಡೆಮೋ ಚೆನ್ನಾಗಿತ್ತು, ಡೆಮೋ ಜೊತೆ ನನಗೆ ಗೊತ್ತು ಆಗಬೇಕಿತ್ತು ಈ ಥರದ್ದು ರಿಸಲ್ಟ್ ಹೆಂಗಿದ್ದಾವೆ. ರಿಸಲ್ಟು 100% ಓಕೆ ಇತ್ತಂದರೆ ಈ ಬಿಸ್ನೆಸ್ ಒಳಗಡೆ ನಾನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಕ್ಲಿಯರ್ ಸರ್ ಜೊತೆ ಮಾತಾಡಿದೆ. ಅವರಂದರು ನಿಮಗೆ ಪ್ರಾಬ್ಲಮ್ಸ್ ಇದೆ ಅಂತೀರಾ ಮೇಡಮ್, ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ನಿಮಗೆ ಚೆನ್ನಾಗಿ ಅನಿಸಿದ್ಮೇಲೆ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಆ ಟೈಮಲ್ಲಿ ನನಗೆ ಪ್ರಾಬ್ಲಮ್ಸ್ ಇತ್ತು. ಸೊ ಡೇಂಜರಸ್ ಪ್ರಾಬ್ಲಮ್ ಮೈಗ್ರೇನ್ ಅನ್ನೋ ಒಂದು ಪ್ರಾಬ್ಲಮ್ಸು. ಎಷ್ಟೋ ಜನರಿಗೆ ಇವತ್ತು ಮೈಗ್ರೇನ್ ಅನ್ನೋ ಪ್ರಾಬ್ಲಮ್ಸು ಸಾಕಷ್ಟು ಜನರಿಗೆ ಇದೆ. ಬಟ್ ಆ ಪ್ರಾಬ್ಲಮ್ಸು ಇರೋರು ಅವ್ರಿಗೆ ಗೊತ್ತಿದೆ ಅದು ಯಾವ ಥರ ಪೇನ್ ಆಗುತ್ತೆ ಅಂತ. ಅಂದರೆ ಮೈಗ್ರೇನ್ ಅಂದರೆ ಒನ್ ಟೈಪ್ ಆಫ್ ಹೆಡ್ಏಕ್. ಸೊ ಕಂಟಿನ್ಯೂ ಪೇನ್, ತಲೆನೋವು ಆಗೋದು. ಸೊ ನನಗೆ 7 ಪೇನ್ ಇತ್ತು, ಅದು ತಲೆನೋವು. ಸೊ ಕಂಟಿನ್ಯೂ ತಲೆನೋವು ನನಗೆ ಆಗ್ತಾ ಇತ್ತು. ಆ ಟೈಮ್ಸಲ್ಲಿ ನಾನು ಯೂಸ್ ಮಾಡಿ ನೋಡ್ತೀನಿ ಅಂತ ನಾನು ಹೇಳಿದೆ. ಆ ಪ್ರಾಡಕ್ಟ್ಸು ಟ್ರಯಲ್ಗೋಸ್ಕರ ನಾನು ತೊಗೊಂಡೆ. ಬಟ್ ನನಗೆ 7 ಮೆಡಿಸನ್ಸ್, ಟ್ರೀಟ್ಮೆಂಟ್, ಹಾಸ್ಪಿಟಲ್ಸ್, ಡಾಕ್ಟರ್ ಪ್ರತಿಯೊಂದು ನಾನು ಮಾಡ್ತಾಯಿದ್ದೀನಿ, ಆದರೂ ಕೂಡ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ.
ಬಟ್ ಈ ನಿಮ್ಮ ಐ ಎಮ್ ಸಿ ಪ್ರೊಡಕ್ಟ್ಸ್ನಿಂದ ಏನು ಸ್ಪೆಷಲ್ ಆಗುತ್ತೆ, ಏನು ಚಮತ್ಕಾರ ಆಗುತ್ತೆ ಅಂತ ನಾನು ಸರ್ಗೆ ಚಾಲೆಂಜ್ ಕೊಟ್ಟೆ. ಚಾಲೆಂಜ್ ಕೊಟ್ಟ ಮೇಲೆ ಸರ್ ಹೇಳಿದ್ರು ನೀವು ಯೂಸ್ ಮಾಡಿ ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡೋಣ. ಬಟ್ ಆ ಟೈಮಲ್ಲಿ ನಾನು ಐ ಎಮ್ ಸಿ ಪ್ರೊಡಕ್ಟ್ಸ್ ಸ್ಪೆಷಲ್ ಫಾರ್ ಶ್ರೀ ತುಳಸಿ, ಗೋಮೂತ್ರ ಮತ್ತು ಟ್ರೂ ಹೆಲ್ತ್ ಕ್ಯಾಪ್ಸೂಲ್ ಈ ಮೂರು ಪ್ರಾಡಕ್ಟ್ಸು ನಾನು ಯೂಸ್ ಮಾಡಿದೆ. ಯೂಸ್ ಮಾಡಿದ ಮೇಲೆ ನನಗೆ 4 ಡೇಸ್ಗೆ ಒನ್ ಟೈಮ್ ಇಂಜೆಕ್ಷನ್ ಮಾಡಬೇಕಾಗ್ತಾ ಇತ್ತು. ಬಟ್ ಆವಾಗ 20 ಡೇಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ ಮೇಲೆ ನಂದು 100% ತಲೆನೋವು ಕಂಟ್ರೋಲ್ಗೆ ಬಂತು. ಆವಾಗ ಈ ಪ್ರಾಡಕ್ಟ್ಸ್ ಮೇಲಾಗಲಿ, ಕಂಪ್ನಿ ಮೇಲಾಗಲಿ, ಮತ್ತು ನನ್ನ ಗ್ರೇಟ್ ಪವರ್ಫುಲ್ ಲೀಡರ್ಸ್ ಮೇಲಾಗಲಿ ನಾನು ನಂಬಿಕೆ ಪಟ್ಟೆ. ಸ್ಪೆಷಲಿ ನೋಡಿ ಫ್ರೆಂಡ್ಸ್, ಲೈಫ್ನಲ್ಲಿ ಒಂದು ಸಿಂಗಲ್ ಹುಡುಗಿಯಾಗಿ ಕೆಲಸ ಮಾಡೋದು ತುಂಬ ಕಠಿಣ ಇದೆ. ಎಷ್ಟೋ ಇವತ್ತು ನನ್ನ ಡೌನ್ಲೈನ್ ಒಳಗಡೆ ಆಗಲಿ, ನಮ್ಮ ಆಲ್ ಕರ್ನಾಟಕ ಒಳಗಾಗಲಿ, ಮಹಾರಾಷ್ಟ್ರ ಒಳಗಾಗಲಿ, ಮತ್ತು ಪೂರ್ತಿ ಇಂಡಿಯಾ ಒಳಗಡೆ ಎಷ್ಟೋ ಜನ ಫಿಮೇಲ್ಸ್ ಇದ್ದಾರೆ, ನಾನು ಒಬ್ಬಳೇ ಕೆಲಸ ಹೇಗೆ ಮಾಡಲಿ, ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಬಟ್ ಇವತ್ತಿನ ಡೇಟ್ ಒಳಗೂ ನಾನು ಕೂಡ ನನ್ನ ಗ್ರೇಟ್ ಅಪ್ಲೈನ್ಸ್ ಇಬ್ಬರೂ ಕೂಡ 150 ಕಿಲೋಮೀಟರ್ ಅಂತರ ಒಳಗಡೆ ಇರ್ತಾರೆ. ಒಂದು ಗ್ರೇಟ್ ಅಪ್ಲೈನ್ಸು ಸಾಂಗ್ಲಿ ಮತ್ತು ಇನ್ನೊಬ್ಬರು ಅಪ್ಲೈನು ಮೂಧೋಳ್. ಸೊ 150 ಕಿಲೋಮೀಟರ್ ಅಂತರ ಒಳಗಡೆ ಅವರು ಇರ್ತಾ ಇದ್ದರು. ಅವರು ಡೈಲಿ ಬರೋದಕ್ಕೆ ಆಗೋದಿಲ್ಲ, ಮತ್ತು ನಾನು ಸಿಂಗಲ್ ಇನ್ನೂ ಒಬ್ಬಳೇ ಇದ್ದೀನಿ, ಮತ್ತು ನನ್ನ ಕಡೆ ಟೀಮ್ ಇಲ್ಲ. ಅವರು ಡೈಲಿ ಕೂಡ ಬರ್ತಾ ಬರೋದಕ್ಕೆ ಆಗೋದಿಲ್ಲ, 15 ಡೇಸ್ ಒನ್ಸ್ ಕೂಡ ಬರೋದಕ್ಕೆ ಆಗೋದಿಲ್ಲ. ಇದು ನನಗೂ ಕೂಡ ಗೊತ್ತಿತ್ತು. ಬಟ್ ನಾನು ಏನು ಮಾಡಲಿ, ಹೇಗೆ ಮಾಡಲಿ ಅಂತ ನನಗೂ ಕೂಡ ಸಾಕಷ್ಟು ಟೆನ್ಷನ್, ತೊಂದರೆಗಳು ಇತ್ತು. ಬಟ್ ಆ ಟೈಮಲ್ಲಿ ನಾನು ಕಂಟಿನ್ಯೂ ನನ್ನ ಅಪ್ಲೈನ್ಸ್ದು ಫೋನ್ ಕಾಂಟ್ಯಾಕ್ಟ್ ಒಳಗಡೆ ಇರ್ತಿದ್ದೆ. ಇದ್ದು ಡೈಲಿ ನಾನು ಪ್ರಾಡಕ್ಟ್ಸ್ ಇನ್ಫಾರ್ಮೇಷನ್ ಪ್ಲ್ಯಾನ್ ಆಗಲಿ, ಡೆಮೋಸ್ ಆಗಲಿ ಡೈಲಿ ನಾನು ಕೇಳ್ತಾ ಇದ್ದೆ. ಅದ್ರ ಮೇಲೆ ನಾನು ಶೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಸ್ಪೆಷಲಿ ನೋಡಿ ಫ್ರೆಂಡ್ಸ್, ಐ ಎಮ್ ಸಿ ಒಳಗಡೆ ನಾನು ಡಿಸಿಷನ್ ತೊಗೊಂಡೆ ಈ ಬಿಸ್ನೆಸ್ಸು ಆಗುತ್ತೆ, ಮಾಡ್ಬೋದು, ಪ್ರಾಡಕ್ಟ್ ಚೆನ್ನಾಗಿದ್ದಾವೆ ಅಂತ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್, ನನ್ನ ಗ್ರೇಟ್ ಗುರು ಇದ್ದವರು ನನಗೆ ಒಂದು ಮುಂಬೈ ಪ್ರೋಗ್ರಾಮ್ಸ್ಗೆ ಕರ್ಕೊಂಡು ಹೋದರು. ಆ ಮುಂಬೈ ಪ್ರೋಗ್ರಾಮ್ಸ್ನಲ್ಲಿ ನಾನು ಸೆಕೆಂಡ್ ಟೈಮ್ ಇಂಪ್ರೆಸ್ ಆಗಿದ್ದು ಕಾರಣ, ಆ್ಯಸ್ ಅ ಸ್ಪೆಷಲ್ ನಮ್ಮ ಇಂಡಿಯಾದು ಪವರ್ಫುಲ್ ಲೇಡಿ ನನ್ನ ಗ್ರೇಟ್ ಅಪ್ಲೈನ್ ಅಫ್ರಿನ್ ಮ್ಯಾಮ್. ಸೊ ಅವ್ರದ್ದು ನಂದು ಆಲ್ಮೋಸ್ಟ್ ಏಜ್ ಸೇಮ್ ಇರೋದ್ರಿಂದ ನಾನು ಯೋಚನೆ ಮಾಡಿದೆ, ಇವರು ಕೂಡ ಆ ಟೈಮಲ್ಲಿ 23 ಏಜ್ದವರು ಇದ್ದಾರೆ. ಸೊ ಆದರೂ ಕೂಡ ಇವರು 1 ಲ್ಯಾಕ್ ರುಪೀಸ್, 2 ಲ್ಯಾಕ್ ರುಪೀಸ್ ತೊಗೊಳ್ತಾ ಇದ್ದಾರಂದರೆ ನನ್ನ ಕಡೆಯಿಂದ ಯಾಕೆ ಪಾಸಿಬಲ್ ಇಲ್ಲ. ಈ ಯೋಚನೆ ನನ್ನ ಮೈಂಡಲ್ಲಿ ಬಂತು. ಅದ್ರ ಮೇಲೆ ನಾನು ಡಿಸಿಷನ್ ತೊಗೊಂಡೆ. ಮುಂಬೈನಿಂದ ಬಂದ ಮೇಲೆ ನಾನು ಯೋಚನೆ ಮಾಡಿದೆ, ಇದನ್ನೇ ಬಿಸ್ನೆಸ್ ನಾನು ಕಂಟಿನ್ಯೂ ಮೂವ್ ಮಾಡಬೇಕು. ಆದರೂ ಕೂಡ ಲೈಫ್ನಲ್ಲಿ ಸಾಕಷ್ಟು ತೊಂದರೆ, ಸಾಕಷ್ಟು ಪ್ರಾಬ್ಲಮ್ಸು ಲೇಡೀಸ್ಗೆ ಬಂದೇ ಬರ್ತದೆ. ಮನೆಯಿಂದ 100% ವಿರೋಧ ಇತ್ತು, ಮನೆಯವರು ಅಂತ ಇದ್ದರು. ಫಸ್ಟ್ ಆಫ್ ಆಲ್, ಕಾಲೇಜ್ಗೆ ಹೋಗಬಾರ್ದಂದರೆ ಹೋದೆ, ಜಾಬ್ ಮಾಡಬಾರ್ದಂದರೆ ಜಾಬ್ ಮಾಡ್ತಾ ಇದೆಯಾ. ಆದರೂ ಕೂಡ ಇವತ್ತು 30,000 ರೂಪಾಯಿ ಜಾಬ್ ಇದೆ, ಆ ಜಾಬ್ ಬಿಟ್ಟು ನೀನು ಇದು ತುಳಸಿ ಅನ್ನೋ ಪ್ರಾಡಕ್ಟ್ಸ್ ಹಿಂದೆ ಹೋಗ್ತಾ ಇದೆಯಾ. ಸೊ ಇದು ಒಳ್ಳೆಯದಲ್ಲ. ಈ ಥರ ಫ್ಯಾಮಿಲಿದವರಾಗಲಿ, ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ಬರು ಆಗಲಿ ಹೇಳ್ತಾ ಇದ್ರು. ಆದರೂ ಕೂಡ ನನಗೆ ಒಂದೇ ಛಲ ಇತ್ತು, ನಾನು ಐ ಎಮ್ ಸಿ ಸಿಸ್ಟಮ್ ಒಳಗಡೆ 100% ಸಕ್ಸಸ್ ಆಗೇ ಆಗ್ತೀನಿ, ನಾನು ಅಚೀವ್ ಮಾಡೇ ಮಾಡ್ತೀನಿ. ಆ ಟೈಮಲ್ಲಿ ಸೆಕೆಂಡ್ ಪ್ರೋಗ್ರಾಮ್ಸು ನಾನು ಆ್ಯಸ್ ಅ ಪೂನಾ ಲೋನಾವಳಗೆ ನಾನು ಫ್ಯಾಮಿಲಿ ಜೊತೆ ಜಗಳ ಮಾಡಿ, ಫೋರ್ಸೇಬಲಿ ರಿಕ್ವೆಸ್ಟ್ ಮಾಡಿ, ರಿಕ್ವೆಸ್ಟ್ ಅನ್ನೋಕ್ಕಿಂತ 100% ಜಗಳ ಮಾಡೇ ಅಂದರೂ ಒಳ್ಳೆಯದು. ಸೊ ಜಗಳ ಮಾಡಿ 1 ರೂಪಾಯಿನೂ ಅವರು ನನಗೆ ಕೊಟ್ಟಿರಲಿಲ್ಲ. ಆದರೂ ಕೂಡ ನನ್ನ ಅಪ್ಲೈನ್ಸ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನನ್ನ ಹತ್ರ ದುಡ್ಡಿಲ್ಲ, ಖರೆ ನನ್ನ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡೋದಿದೆ. ಆ ಟೈಮಲ್ಲಿ ನನ್ನ ಅಪ್ಲೈನ್ಸು ಅಂದರು, ಮೇಡಮ್ ನೀವು ಬರೋದಕ್ಕೆ ರೆಡಿ ಇದ್ದರೆ ನಿಮಗೆ ದುಡ್ಡಿಂದು ಯಾವುದೇ ಕಾಳಜಿ ಇಲ್ಲ, ನೀವು ಪ್ಲೀಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿ. ಸೊ ಫ್ಯಾಮಿಲಿದವ್ರ ಜೊತೆ 100% ಜಗಳ ಮಾಡಿದೆ. ಮತ್ತು ಆ ಪ್ರೋಗ್ರಾಮ್ಸು 3 ಡೇಸ್ ಪ್ಯಾಕೇಜ್ ಪ್ರೋಗ್ರಾಮ್ಸು, ಡಾಕ್ಟರ್ ಆನಂದ್ ವಾಜಪೇಯಿ ಸರ್ ಮತ್ತು ಅಫ್ರಿನ್ ಮೇಮನ್ ಮ್ಯಾಮ್ ಈ ಅವ್ರದ್ದು ಪ್ರೋಗ್ರಾಮ್ಸು ನಾನು ಅಟೆಂಡ್ ಮಾಡಿದೆ. ಬಟ್ ಅವತ್ತು ನನಗೆ ಐ ಎಮ್ ಸಿ ತಾಕತ್ತು 100% ಈ ಐ ಎಮ್ ಸಿ ಒಳಗಡೆ ಇವತ್ತಲ್ಲ ನಾಳೆ ನಾನು ಕೂಡ ಕರ್ನಾಟಕ ಒಳಗಡೆ 100% ಒಳ್ಳೆ ಹೆಸರು ಮಾಡ್ಬೋದಂತ ಯೋಚನೆ ಮಾಡಿದೆ. ಮತ್ತು ಅದು ಪಾಸಿಬಲ್ ಇವತ್ತಿನ ಡೇಟ್ ಒಳಗಡೆ ಆಗಿದೆ. ಫ್ರೆಂಡ್ಸ್, ನನಗೆ ತುಂಬ ಖುಷಿ ಕೂಡ ಆಗ್ತಾಯಿದೆ, ಮತ್ತು ಒಂದು ಸ್ವಲ್ಪ ನನಗೆ ಫೀಲ್ ಕೂಡ ಆಗ್ತಾಯಿದೆ. ಯಾವತ್ತು ನಾನು ಈ ಥರ ಫೇಸ್ಬುಕ್ ಲೈವ್ ಮೇಲೆ ಮಾತಾಡಿಲ್ಲ, ಮತ್ತು ಫಸ್ಟ್ ಆಫ್ ಆಲ್ ನನಗೆ ಫೇಸ್ಬುಕ್ ನಾಲೇಜೇ ಇಲ್ಲ. ಯಾಕಂದರೆ ಅತ್ತರ್ ಸರ್ ಹೇಳಿದ್ರಿಂದ ನಾನು 4 ಡೇಸ್ ಬ್ಯಾಕ್ ನಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಅದ್ರ ಬಗ್ಗೆ ನನಗೆ ನಾಲೆಜ್ ಕೂಡ ಇಲ್ಲ. ಬಟ್ ಇವತ್ತಿನ ಡೇಟ್ ಒಳಗಡೆ ಈ ನನ್ನ ಸಕ್ಸಸ್ ಸ್ಟೋರಿನಿಂದ ಈ ನಾನು ಫೇಸ್ಬುಕ್ ಲೈವ್ ಮೇಲೆ ಬಂದಿದ್ದೀನಿ. ಆ ಪ್ರೋಗ್ರಾಮ್ಸು ಕಂಟಿನ್ಯೂ ಆದಮೇಲೆ ನಾನು ಯೋಚನೆ ಮಾಡಿದೆ, ವಾಪಸ್ ಬಂದೆ. ಆವಾಗ ಪ್ರೋಗ್ರಾಮ್ಸ್ ಕಂಪ್ಲೀಟ್ ಆದಮೇಲೆ ನಾನು ಇರೋದು ಬೆಳಗಾವಿನಲ್ಲಿ ಒಬ್ಬಳೇ ಇದ್ದೀನಿ,
ಬಟ್ ನಾನು ಗ್ರೋತ್ ಯಾವ ಥರ ಮಾಡಲಿ, ಗ್ರೋತ್ ಹೇಗೆ ಆಗೋದಕ್ಕೆ ಸಾಧ್ಯ ಅಂತ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ನನ್ನ ತಂಗಿ ಮತ್ತು ನಮ್ಮ ತಮ್ಮ, ಆ್ಯಸ್ ಅ ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸೊ ನೂತನ್ ಮ್ಯಾಮ್ ಮತ್ತು ಪರಶುರಾಮ್ ಸರ್, ಅವರಿಬ್ಬರೇ ನನ್ನ ಜೊತೆಯಲ್ಲಿ ಪ್ರತಿ ಸಲ ಸಪೋರ್ಟಿವ್ ಆಗಿ ಇರ್ತಾ ಇದ್ದರು. ಸೊ ಅವರು ಹೇಳ್ತಾ ಇದ್ರು, ದಿದಿ ನಾವು ಈ ಬಿಸ್ನೆಸ್ಸು ಕಂಟಿನ್ಯೂ ಮಾಡೋಣ, ಈ ಥರ ಅವರು ಕಂಟಿನ್ಯೂ ನನಗೆ ಹೇಳ್ತಾ ಇದ್ರು. ಸೊ ನಾವಿಬ್ಬರೇ ಮೂರೇ ಜನ ನಮ್ಮ ಬಿಸ್ನೆಸ್ಸು ಅಂದರೆ ಒನ್ ಟೈಪ್ ಆಫ್ 100% ರೀಟೇಲಿಂಗ್. ಸೊ ನಾನು ಸ್ಟಾರ್ಟಪ್, ನನಗೆ ಟೀಮ್ ನಾಲೆಜ್ ಇಲ್ಲ, ನೆಟ್ವರ್ಕ್ ನಾಲೆಜ್ ಅಲ್ಲ, MLM ಅಂದ್ರೇ ಗೊತ್ತಿಲ್ಲ, ಬಟ್ ನಾನು ರೀಟೇಲಿಂಗ್ನಿಂದ ಈ ಬಿಸ್ನೆಸ್ದು ಸ್ಟಾರ್ಟಪ್ ಮಾಡಿದೆ. ರೀಟೇಲಿಂಗ್ ಟೈಮಲ್ಲಿ ಇವತ್ತು ಎಷ್ಟೋ ಜನ ಇದ್ದೀರಾ, ಒಬ್ಬಳೇ ಇದ್ದೀನಿ ಏನು ಮಾಡಲಿ ಅಂತ ಸಾಕಷ್ಟು ನಿಮ್ಮದು ಕನ್ಫ್ಯೂಷನ್ಸ್ ಇರ್ತದೆ. ಬಟ್ ನಾನು ನಿಮಗೆ ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಮುಂದೆ ಯಾರು ಬರ್ತಾರೆ ಅವ್ರಿಗೆ ಒಂದು ತುಳಸಿ ಅನ್ನೋ ಪ್ರಾಡಕ್ಟ್ಸು ಕೊಡೋದಕ್ಕೆ ಪ್ರಯತ್ನ ಪಡಿ. ಅವತ್ತು 100% ನಮ್ಮ ಲ್ಯಾಂಗ್ವೇಜ್ ಒಳಗಾಗಲಿ, ನಮ್ಮ ಕಾನ್ಫಿಡೆನ್ಸ್ ಒಳಗಾಗಲಿ, ಮತ್ತು ನಮ್ಮ ಮಾತು ಒಳಗಡೆ ಆಗಲಿ, ನಮಗೆ ಚೇಂಜಸ್ ಸಿಗೋದಕ್ಕೆ ಹೆಲ್ಪ್ ಆಗ್ತದೆ. ನೋಡಿ ಫ್ರೆಂಡ್ಸ್, ಸ್ಪೆಷಲಿ ರೀಟೇಲಿಂಗ್ ಸ್ಟಾರ್ಟಪ್ ಆದಮೇಲೆ ನಾವು ಪ್ರತಿಯೊಂದು ಹಳ್ಳಿ ಒಳಗಡೆ ಬೈಕ್ ತಗೊಂಡು ಅಥವಾ ಬಸ್ನಿಂದ ನಾನು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ನನ್ನ ಹತ್ರ ಬೈಕ್ ಕೂಡ ಇರಲಿಲ್ಲ. ಅದು ಆ್ಯಸ್ ಅ ನನ್ನ ಫ್ರೆಂಡ್, ನನ್ನ ಬ್ರದರ್ ಅವ್ರದ್ದು ಬೈಕ್ ತಗೊಂಡು ಅಥವಾ ಒಂದೊಂದು ಟೈಮ್ ಬಸ್ನಿಂದ ನಾವು ನಮ್ಮದು ರೀಟೇಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ ರೀಟೇಲಿಂಗ್ ಜರ್ನಿ ಒಳಗಡೆ ಸಾಕಷ್ಟು ಜನ ಆ್ಯಸ್ ಅ ಅಸೋಸಿಯೇಟ್ಸ್ ಅನ್ನೋದು ಅನ್ನಂಗಿಲ್ಲ, ಬಟ್ ಅವರು ಆ್ಯಸ್ ಅ ಕಸ್ಟಮರ್ ರೂಪದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ವಿ. ಬಟ್ ನಾವು ಅವ್ರ ಜೊತೆ ಕಸ್ಟಮರ್ ರೂಪದಲ್ಲಿ ಡೈಲಿ ಟು ಡೈಲಿ ರೀಟೇಲಿಂಗ್ ಮಾಡ್ತಾ, ಅಂದರೆ ಡೈಲಿ ಆ್ಯಸ್ ಅ DP to MRP ಸಿಗೋ ಕಮಿಷನ್ ಹಿಂದೆ ನಾವು ಜಾಸ್ತಿ ಗಮನ ಕೊಟ್ಟೆ. ಆ ಟೈಮಲ್ಲಿ ನನಗೆ ಅವಶ್ಯಕತೆ ಕೂಡ ಇತ್ತು, ಯಾಕಂದರೆ ನಾನು ಜಾಬ್ ಬಿಟ್ಟು 100% ಈ ನೆಟ್ವರ್ಕ್ ಒಳಗಡೆ ಬಂದಿದ್ದೆ. ಆ ನೆಟ್ವರ್ಕ್ ಬಿಸ್ನೆಸ್ ಒಳಗಡೆ ನಾನು ಸಕ್ಸಸ್ ಆಗಬೇಕಂದ್ರೆ ಇವತ್ತು ನಾನು ರೀಟೇಲಿಂಗ್ ಮಾಡಲೇಬೇಕು ಅಂತ ನಾನು ಡಿಸಿಷನ್ ತೊಗೊಂಡೆ. ಅದ್ರ ಮೇಲೆ ಸ್ಲೋಲಿ ಸ್ಲೋಲಿ ಪ್ರಾಡಕ್ಟ್ ಸೇಲ್ ರೀಟೇಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ರಿಟೇಲಿಂಗ್ ಮಾಡ್ತಾ ಮಾಡ್ತಾ ನಾನು 4 months ಒಳಗಡೆ ನಾನು ನಂದು ಇವಾಗ ನನ್ನ ಹತ್ರ ಇದ್ದಿದ್ದು ಆ್ಯಕ್ಟಿವಾ ನನ್ನ ಬೈಕು ನಾನು ಖರೀದಿ ಮಾಡಿದೆ. ಅವತ್ತು ನನ್ನ ಲೈಫ್ ಒಳಗಿಂದು ತುಂಬ ದೊಡ್ಡ ದಿನ ಅಂದರೂ ಕೂಡ ಪರವಾಗಿಲ್ಲ. ಯಾಕಂದರೆ ನೋಡಿ ಫ್ರೆಂಡ್ಸ್, ನಮ್ಮ ಲೈಫ್ ಒಳಗಡೆ ನಮ್ಮ ತಂದೆಯವ್ರ ಹತ್ರ ಬೈಕ್ ಇಲ್ಲ, ನಮ್ಮ ತಾಯಿಯವ್ರ ಹತ್ರ ಬೈಕ್ ಇಲ್ಲ, ಮತ್ತು ನಮ್ಮ ಫ್ಯಾಮಿಲಿ ಒಳಗಡೆ ಯಾರ ಹತ್ರ ಕೂಡ ಬೈಕ್ ಇಲ್ಲ. ಬಟ್ ಆ್ಯಸ್ ಅ ಫಸ್ಟು ನಮ್ಮ ಮನೆ ಒಳಗಡೆ ನಂದು ಬೈಕು ಖರೀದಿ ಮಾಡಿದೆ. ಅವತ್ತಿನ ದಿನ ನನಗೆ ಕೂಡ ತುಂಬ ಹ್ಯಾಪಿ ಅನ್ನಿಸ್ತು. ಅವತ್ತು ಮನೆಯವರು ಕೂಡ ಅಂದರು, ನೀನು ಮಾಡ್ತಾಯಿದ್ರೆ ಕಂಟಿನ್ಯೂ ಮಾಡು. ಅಲ್ಪ ಸ್ವಲ್ಪ ಅವರು ನನಗೆ ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅದ್ರ ಜೊತೆ ಅವ್ರಿಗೂ ಕೂಡ ನಾನು ಅಂದೆ, ಈ ಪ್ರಾಡಕ್ಟ್ಸು ನೀವು ಯೂಸ್ ಮಾಡಿ, 100% ಯೂಸ್ ಮಾಡಿದ್ಮೇಲೆ ನಿಮಗೂ ಕೂಡ ಇದ್ರ ಕ್ವಾಲಿಟಿ, ಇದ್ರ ರಿಸಲ್ಟು ಗೊತ್ತಾಗುತ್ತೆ. ಸೊ ಆವಾಗ ನಮ್ಮ ತಂದೆಯವ್ರಿಗೆ ಅಲ್ಪ ಸ್ವಲ್ಪ ನನ್ನ ಪ್ರಾಡಕ್ಟ್ ಶೋ ಮಾಡಿದೆ. ಅದರಗೋಸ್ಕರ ಆ ಶುಗರ್ ಪ್ರಾಡಕ್ಟ್ಸು ಕೊಟ್ಟ ಮೇಲೆ ಅವ್ರಿಗೆ ಅದ್ರ ಒಳಗಡೆ ಸಾಕಷ್ಟು ಬೆನಿಫಿಟ್ಸು ಸಿಕ್ಕಿದೆ. ಇವತ್ತಿನ ಡೇಟ್ ಒಳಗಡೆ ಪ್ರಾಡಕ್ಟ್ಸ್ ಮುಗಿಯೋದು 4 ದಿನ ಇದೆ ಅಂದರೂ ಕೂಡ ಅವರು ನನಗೆ ಅಡ್ವಾನ್ಸ್ ಆಗಿ ಹೇಳ್ತಾರೆ, ನನ್ನ ಪ್ರಾಡಕ್ಟ್ಸು ಮುಗಿಯೋದಕ್ಕೆ ಬಂದಿದೆ, ಪ್ಲೀಸ್ ಆ ಪ್ರಾಡಕ್ಟ್ಸ್ IMC ಪ್ರಾಡಕ್ಟ್ಸು ನನಗೆ ಕೊಡು ಅಂತ. ಸೊ ಇವತ್ತಿನ ಡೇಟ್ ಒಳಗಡೆ ಮೊದಲಿನ ಡೇಟ್ ಒಳಗಡೆ ಚೇಂಜಸ್ ಆಗೋದಕ್ಕೆ ಕಾರಣ ನಾನು ಇದ್ದಿದ್ದು. ಸೊ ವೇಟ್ ಮಾಡೋದ್ರಿಂದನೇ ಇದು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಅನಿಸ್ಬೋದು. ನೋಡಿ ಫ್ರೆಂಡ್ಸ್, ನನ್ನ ಫ್ಯಾಮಿಲಿದವರು ಕನ್ವಿನ್ಸ್ ಆದರು, ಅದ್ರ ಮೇಲೆ ನಾನು ರಿಟೇಲಿಂಗ್ ಒಳಗಡೆ ನನ್ನ ಒಂದು ಬೈಕ್ ತೊಗೊಂಡೆ, ಅದ್ರ ಮೇಲೆ ನನ್ನ ಗ್ರೋತು ಸ್ಲೋಲಿ ಸ್ಲೋಲಿ ಆಯಿತು. ನೋಡಿ ಫ್ರೆಂಡ್ಸ್, ಪ್ರತಿಯೊಬ್ಬರದ್ದು ಲೈಫ್ ಒಳಗಡೆ, ನಮ್ಮ IMC ಟೀಮ್ ಒಳಗಡೆ, ನನ್ನ ಕರ್ನಾಟಕದ ಟೀಮ್ ಒಳಗಡೆ, ನಾನು ಪ್ರತಿಯೊಬ್ಬರ ಹತ್ರ ನೋಡ್ತಾ ಇದ್ದೀನಿ, ಸೂಪರ್ ಸ್ಟಾರ್ ಆಗೋದಕ್ಕೆ ಎಷ್ಟೋ ಜನ ತುಂಬ ಹ್ಯಾಪಿ ಆಗ್ತಾರೆ, ಮೇಡಮ್ ನಾನು ಯಾವಾಗ ಸೂಪರ್ ಸ್ಟಾರ್ ಆಗ್ತೀನಿ ಅನ್ನೋ ಒಂದು ಕ್ವೆಶನ್ಸ್ ಪ್ರತಿಯೊಬ್ಬರ ಮೈಂಡಲ್ಲಿ ಇದ್ದೇ ಇರ್ತದೆ. ಅದೇ ರೀತಿ ಆ್ಯಸ್ ಅ ಸೇಮ್ ಆ್ಯಸ್ ಅ ನಮ್ರತಾದು ಕೂಡ ಕ್ವೆಶನ್ಸ್ ಇತ್ತು, ಸರ್ ನಾನು ಸೂಪರ್ ಸ್ಟಾರ್ ಯಾವಾಗ ಆಗ್ತೀನಿ? ಬಟ್ ನನ್ನ ಗುರುಗಳ ಜೊತೆ ನಾನು ಮರಾಠಿ ಒಳಗಡೆ ಮಾತಾಡ್ತೀನಿ, ಅದಕ್ಕೋಸ್ಕರ ನಾನು ಒಂದು ವರ್ಡ್ಸ್, ನಂದು ಓಲ್ಡ್ ಒಂದು ವರ್ಡ್ ಇದೆ, ಆ ವರ್ಡು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸರ್ ಮೀ ಕದಿ ಹೋನಾರ್ ಸೂಪರ್ ಸ್ಟಾರ್. ಈ ಒಂದು ಮಾತ್ರ ವರ್ಡ್ಸ್ ನಾನು ಪ್ರತಿ ಸಲ ನನ್ನ ಸರ್ ಹತ್ರ ತೊಗೊಳ್ತಾ ಇದ್ದೆ, ಕೇಳ್ತಾ ಇದ್ದೆ. ನನ್ನ ಗುರುಗಳು ಒಂದೇ ಮಾತು ಹೇಳ್ತಾ ಇದ್ರು, ಮೇಡಮ್ ತುಮಿ ಟಿಕೂನ ಹಾತ್ ತರ್ 100% ಆಜ್ ನಾ ಉದಯ ತುಮಿ ಸೂಪರ್ ಸ್ಟಾರ್ ಹೋನಾರ್, ತುಮಿ ಥೋಡ ವೇಟ್ ಕರ, 100% ತುಂಬ ಸೂಪರ್ ಸ್ಟಾರ್ ಹೋಣಾರ್. ಇದೇ ವರ್ಡ್ಸು ನನ್ನ ಗುರುಗಳು ಮಿಸ್ಟರ್ ಆನಂದ್ ಮಂದ್ರೂಪ್ಕರ್ ಸರ್ ಅವರು ನನಗೆ ಪ್ರತಿ ಸಲ ಹೇಳ್ತಾ ಇದ್ರು. ಆ ಮೂಮೆಂಟ್ಸ್ ಒಳಗಡೆ ನಾನು ಬೆಳಗಾಂ ಒಳಗಡೆ ಒಬ್ಬಳೇ ಇರೋದ್ರಿಂದ ಸಾಕಷ್ಟು ಕ್ರಾಸ್ ಟೀಮ್ದು ಕೂಡ ನನಗೆ ತೊಂದರೆ ಭಾಳ ಇತ್ತು, ಪ್ರಾಡಕ್ಟ್ಸ್ದು ಕೂಡ ಸಾಕಷ್ಟು ತೊಂದರೆ ಬರ್ತಾ ಇತ್ತು, ಆ್ಯಸ್ ಅ ಒಳ್ಳೇದಿತ್ತು. ಆದರೂ ಕೂಡ ಆ ಟೈಮಲ್ಲಿ ಅಲ್ಪ ಸ್ವಲ್ಪ ಕಾಂಪಿಟೇಷನ್ ಇತ್ತು. ಸೊ ನಾನು ಒಳ್ಳೆ ಸ್ವಲ್ಪ ಅಲ್ಪ ಸ್ವಲ್ಪ ರಿಟೇಲಿಂಗ್ ಆಗಲಿ ಸೇಲ್ ಆಗಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು.
ಆ ಟೈಮಲ್ಲಿ ಸಾಕಷ್ಟು ಕ್ರಾಸ್ದವ್ರು ನನಗೆ ಡಿಸ್ಟರ್ಬ್ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದರೂ ಕೂಡ ನನ್ನ ಅಪ್ಲೈನ್ಗೆ ಒಂದೇ ಮಾತು ಹೇಳ್ತಾ ಇದ್ದೆ, ಸರ್ ನಿಮ್ಮ ಸಪೋರ್ಟ್ ಇದ್ದರೆ ನನ್ನ ಲೈಫ್ ಒಳಗಡೆ ಏನು ಬೇಕಾದರೂ ಅಚೀವ್ಮೆಂಟ್ಸ್ ಮಾಡೋದಕ್ಕೆ ಸಾಧ್ಯ. ಸೊ ಆ ನನ್ನ ಗುರುಗಳು ಪ್ರತಿದಿನ ಪ್ರತಿ ಕ್ಷಣ ನನಗೆ ಡೈಲಿ ಸಪೋರ್ಟ್ ಮಾಡ್ತಾ, ನಾನು ಯಾವಾಗಲೂ ಅಳ್ತಾ ಇದ್ದೆ ಆವಾಗೂ ಕೂಡ ನನಗೆ ಅವರು ಹೇಳ್ತಾ ಇದ್ರು, ಮೇಡಮ್ ನೀವು ಕಂಟಿನ್ಯೂ ಮಾಡಿ, ನಾವು ನಿಮ್ಮ ಜೊತೆ ಇದ್ದೀವಿ. ಇದನ್ನೇ ಮಾತು ಅವತ್ತು ಹೇಳಿದ್ದಾರೆ, ಇವತ್ತು ಹೇಳ್ತಾರೆ, ಮತ್ತು ಇನ್ ಫ್ಯೂಚರ್ ಕೂಡ 100% ಅವರು ಹೇಳೇ ಹೇಳ್ತಾರೆ. ಈ ಥರ ನನ್ನದು ರಿಟೇಲಿಂಗ್ ಜರ್ನಿ ಸ್ಟಾರ್ಟಪ್ ಆದಮೇಲೆ ನಾನು 2017 IMC ಒಳಗಡೆ ಜಾಯ್ನ್ ಆದೆ. ಅದ್ರ 7 months ಆದಮೇಲೆ ಈ ಸಿಸ್ಟಮ್ ಒಳಗಡೆ ಸೂಪರ್ ಸ್ಟಾರ್ ಆಗೋದಕ್ಕೆ ಹೆಲ್ಪ್ ಆಯಿತು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಸೂಪರ್ ಸ್ಟಾರ್ ಆದಮೇಲೆ ರಿಯಲ್ ಲೈಫು ಸ್ಟಾರ್ಟ್ ಆಗ್ತದೆ ಪ್ರತಿಯೊಬ್ಬರ ಲೈಫಲ್ಲಿ. ಆ್ಯಸ್ ಅ ಸಿಲ್ವರ್ ಸ್ಟಾರ್, ಗೋಲ್ಡ್ ಸ್ಟಾರ್, ರೂಬಿ ಸ್ಟಾರ್, ಡೈಮಂಡ್ ಸ್ಟಾರ್, ಚೇರ್ಮನ್ ಸ್ಟಾರ್, ಇದು ನಮ್ಮ ಲೈಫಿಂದು ಡ್ರೀಮ್ಸ್ ಇದ್ದಾವೆ. ಯಾಕಂದರೆ ಇದು ಅಚೀವ್ ಮಾಡೋದ್ರಿಂದನೇ ನಮ್ಮದು ಇನ್ಕಮ್ 100% ಗ್ರೋತ್ ಆಗ್ತದೆ. ಇದು ನನಗೆ ಪ್ಲ್ಯಾನ್ ಕ್ಲಿಯರ್ ಆಗಿತ್ತು. ಆವಾಗ ನಾನು ಕೂಡ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಸರ್ ಅಂದರು, ಮೇಡಮ್ ನೀವು ಸೂಪರ್ ಸ್ಟಾರ್ ಅಂತೂ ಇವಾಗ ಆಗಿದ್ದೀರಾ, ಬಟ್ ನೀವು ಇದ್ರ ಮುಂದೆ ಗ್ರೋತ್ ಆಗಬೇಕಂದ್ರೆ 100% ನೀವು ನಿಮ್ಮ ಟೀಮ್ ಗ್ರೋತ್ ಮಾಡಿದ್ರೆ ಮಾತ್ರ ಅಚೀವ್ ಆಗೋದಕ್ಕೆ ಸಾಧ್ಯ. ಬಟ್ ನನಗೆ ಯಾವುದೇ ರೀತಿ ಹೊರಗಿನ ಜನರ ನಾಲೆಜ್ ಇಲ್ಲ, ಯಾವುದೇ ರೀತಿ ಸಂಪರ್ಕ ಇಲ್ಲ, ಯಾರೂ ಕೂಡ ಗೊತ್ತಿಲ್ಲ. ಬಟ್ ನಾನು ಟೀಮ್ ಡೆವಲಪ್ ಹೇಗೆ ಮಾಡೋದಕ್ಕೆ ಸಾಧ್ಯ, ಬಟ್ ಟೀಮ್ ಡೆವಲಪ್ ಹೇಗೆ ಮಾಡಲಿ ಅನ್ನೋ ಒಂದು ಪ್ರಶ್ನೆ ನನ್ನ ಮೈಂಡ್ ಒಳಗಡೆ ಇತ್ತು. ಬಟ್ ಲೈಫ್ ಒಳಗಡೆ ನಾವು ಸಾತತ್ಯ ಅನ್ನೋದು ಇಟ್ಟರೆ ದೇವರು ಕೂಡ ಕೈ ಬಿಡೋಂಗಿಲ್ಲ, ಇದು ಮಾತು ನಿಜ ಇದೆ. ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸ್, ನಿಮಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವ್ರು ಅನ್ನೋದು ವಿಷಯ ನಾನು ಕೂಡ ನಂಬಲ್ಲ, ಬಟ್ ಆದರೂ ಕೂಡ ದೇವ್ರು ಅನ್ನೋ ವಿಷಯ ಇವತ್ತು ಕೂಡ ಇದೆ. ಯಾಕಂದರೆ ದೇವ್ರದ ರೂಪದಲ್ಲೇ ನನ್ನ ಗ್ರೇಟ್ ಅಪ್ಲೈನ್ಸು ನನ್ನ ಲೈಫ್ ಒಳಗಡೆ ಬಂದಿದ್ದಾರೆ. ದೇವ್ರ ರೂಪದಲ್ಲೇ ಈ ಕಂಪ್ನಿ ನನ್ನ ಸಿಸ್ಟಮ್ IMC ನನ್ನ ಲೈಫ್ ಒಳಗಡೆ ಬಂದಿದೆ. ಸೊ ಇದನ್ನೇ ನಾನು ದೇವ್ರು ಅಂತ ತಿಳ್ಕೊಬೋದು. ಸ್ಪೆಷಲಿ ಫ್ರೆಂಡ್ಸ್, ಟೀಮ್ ಗ್ರೋತ್ ಬಗ್ಗೆ ನಾನು ಮಾತಾಡೋದಕ್ಕೆ ಹೋದರೆ, ಟೀಮ್ ಗ್ರೋತ್ ಬಗ್ಗೆ ನನಗೆ ಯಾವುದೇ ರೀತಿ ನಾಲೆಜ್ ಇಲ್ಲ. ಟೀಮ್ ಗ್ರೋತ್ ಮಾಡಲಿ ಹೇಗೆ, ಯಾರ ಹತ್ರ ಪ್ಲ್ಯಾನ್ ಕೊಡಲಿ, ಯಾರಿಗೆ ಹೇಳಿ ಅನ್ನೋ ಟೈಮಲ್ಲಿ ಬೈ ಮಿಸ್ಟೇಕ್ ಒಂದು ಪರ್ಸನ್ ನನಗೆ ನನ್ನ ಭೇಟಿ ಆಗ್ತಾರೆ. ಅವರು ನಿಮಗೆ ನನಗೆ ಹೇಳೋದಕ್ಕೆ ಒನ್ ಟೈಪು ಬೇಜಾರಾಗ್ತಾ ಇದೆ, ಒನ್ ಟೈಪ್ ಆಫ್ ಖುಷಿ ಕೂಡ ಆಗ್ತಾ ಇದೆ. ಸೊ ಒಂದು ಮನುಷ್ಯನ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಆ ಮನುಷ್ಯ ಇವತ್ತಿನ ಡೇಟ್ ಒಳಗಡೆ ನನ್ನ ಜೊತೆ ಇಲ್ಲ. ಬೈ ಮಿಸ್ಟೇಕ್ ಅವರು ನನಗೆ ಭೇಟಿಯಾದರು, ಮತ್ತು ಭೇಟಿಯಾಗಿ ಗಾಯಬ್ ಕೂಡ ಆಗಿದ್ದಾರೆ. ಸೊ ಸ್ಪೆಷಲಿ ಹೇಳೋದಕ್ಕೆ ಹೋದರೆ ಫ್ರೆಂಡ್ಸ್, ಆ ಮನುಷ್ಯ ನನಗೆ ಭೇಟಿಯಾದರು ಆ್ಯಸ್ ಅ ಒಂದು ಸೇಲ್ಸ್ ಬಾಯ್ ಆಗಿ ನಮ್ಮ ಮನೆಗೆ ಒಂದು ಪ್ರಾಡಕ್ಟ್ಸು ಸೇಲ್ ಮಾಡೋದಕ್ಕೆ ಅವರು ಬಂದರು. ಬಟ್ ಅದೇ ದಿನ ನಮ್ಮ ಸರ್ ಅವ್ರು ನನಗೆ ಹೇಳಿದರು, ನೀವು ಮೇಡಮ್ ಜಾಯಿನ್ ಮಾಡಲೇಬೇಕು ಅನ್ನೋ ಒಂದು ಅವ್ರ ಸರ್ ಮಾತು ಹೇಳಿದ್ರಿಂದ ನಾನು ಯೋಚನೆ ಮಾಡಿದೆ, ಜಾಯಿನ್ ಮಾಡಿದ್ರೆ ಯಾರಿಗೆ ಮಾಡಲಿ, ಇದು ಒಂದು ಕ್ವಶನ್ ಇತ್ತು. ಅದೇ ಟೈಮಲ್ಲಿ ಆ ಮನುಷ್ಯ ನಮ್ಮ ಮನೆಗೆ ಬಂದರು. ಆ ಟೈಮಲ್ಲಿ ನಾನು ಡಿಸಿಷನ್ ತೊಗೊಂಡೆ, ನಾನು ಯೋಚನೆ ಮಾಡಿದೆ, ಈ ಮನುಷ್ಯನಿಗೆ ನಾನು ಪ್ಲ್ಯಾನ್ ಹೇಳೋದಕ್ಕೆ ರೆಡಿ. ಆ ಮನುಷ್ಯ ಹುಚ್ಚಿದ್ದಾರೆ, ಅವರು ಅನ್ಎಜುಕೇಟೆಡ್ ಇದ್ದಾರೆ, ಇವ್ರ ಕಡೆಯಿಂದ ಆಗುತ್ತೆ ಅವ್ರ ಕಡೆಯಿಂದ ಆಗೋದಿಲ್ಲ, ಇದು ನಾನು ಯೋಚನೆ ಮಾಡಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾವು ಸಾಕಷ್ಟು ಜನ ಏನು ತಪ್ಪು ಮಾಡ್ತೀವಿ, ಇವರು ಮಾಡ್ತಾರೆ ಅವರು ಬಿಸ್ನೆಸ್ ಮಾಡ್ತಾರೆ ಅನ್ನೋ ಒಂದು ಪ್ರಾಬ್ಲಮ್ಸ್ ಒಳಗಡೆ ಸಿಕ್ಕಾಕೋತೀವಿ. ಯಾಕಂದರೆ ಅವ್ರು ಮಾಡ್ತಾರೆ ಇವ್ರು ಮಾಡೋಂಗಿಲ್ಲ, ಇದನ್ನೇ ನಾವು ಡಿಸಿಷನು ನಾವು ಸ್ವಂತ ತೊಗೊಳ್ತೀವಿ. ಬಟ್ ಆ ಟೈಮಲ್ಲಿ ಆ ಡಿಸಿಷನ್ ನಾನು ತೊಗೊಳ್ತಾ ಇದ್ದರೆ 100% ನಾನು ಅವತ್ತು ಆ ಮನುಷ್ಯನಿಗೆ ಜಾಯ್ನು ಮಾಡ್ತಾ ಇರಲಿಲ್ಲ. ಮತ್ತು ಇವತ್ತು ಆ ಮನುಷ್ಯನ ಡೌನ್ ಲೈನ್ ಒಳಗಡೆ ನಂದು 1500+ ಟೀಮು ಕೂಡ ಇರ್ತಾ ಇರಲಿಲ್ಲ. ಸೊ ಅದೇ ಒಂದು ಹುಚ್ಚ ಇದ್ದಿದ್ದ ಮನುಷ್ಯ ನಂದು ಲೈಫ್ ಒಳಗಡೆ ಸೆಕೆಂಡ್ ದೇವರಾಗಿ ಬಂದರು. ಸೊ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಅವ್ರಿಗೆ ನಾನು ಪ್ಲ್ಯಾನ್ ಕೊಟ್ಟೆ, ಬಟ್ ಅವ್ರಿಗೆ ಆ ಪ್ಲ್ಯಾನ್ ಬಗ್ಗೆ ಆಗಲಿ, ಈ ಎಜುಕೇಷನ್ ಬಗ್ಗೆ ಆಗಲಿ, ಈ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ ಯಾವುದೇ ರೀತಿ ನಾಲೆಜ್ ಇರಲಿಲ್ಲ. ಅವರು ಈ ಬಿಸ್ನೆಸ್ ಒಳಗಡೆ ಅಲ್ಪ ಸ್ವಲ್ಪ ಇನ್ಕಮ್ ಸಿಗಲಿ ಅಂತ ಬಂದರು. ಬಟ್ ನನಗೆ ಇಂಥ ಒಂದು ಪವರ್ಫುಲ್ ಲೀಡರ್, ಗ್ರೇಟ್ ಲೀಡರ್ ನನಗೆ ಜಾಯಿನ್ ಮಾಡಿ ಕೊಟ್ಟರು. ಸೊ ಆ ಗ್ರೇಟ್ ಪವರ್ಫುಲ್ ಲೀಡರ್ನಿಂದ ನಂದು ಇವತ್ತಿನ ಡೇಟ್ ಒಳಗಡೆ ನನ್ನ ಪವರ್ ಲೈನ್ ಆಗಿದೆ. ಮತ್ತು ಆ ಟೀಮ್ ಒಳಗಡೆ ಸಮೀಪ ನನಗೆ 1700 to 2000 ಮೆಂಬರ್ಸು ಒಂದು ಸಿಂಗಲ್ ಲೈನ್ ಒಳಗಡೆ ಇದ್ದಾರೆ. ಅದ್ರ ಕಾರಣ ಹೇಗೆ ಏನು, ಆ ಹುಚ್ಚ ಇದ್ದಿದ್ದು ಮನುಷ್ಯನಿಂದನೇ ಸಾಧ್ಯವಾಯಿತು. ಬಟ್ ಇವಾಗ ಅದೇ ಮನುಷ್ಯನ ಡೌನ್ ಲೈನ್ನಲ್ಲಿ 3 silver, 2 gold, and 3 ruby ಆ ಲೈನ್ ಒಳಗಡೆ ಇದ್ದಾರೆ. ಬಟ್ ಅವತ್ತು ನಾನು ಆ ಮನುಷ್ಯನ ಬಗ್ಗೆ ಕೆಟ್ಟ ಯೋಚನೆ ಮಾಡ್ತಾ ಇದ್ದೆ ಅಥವಾ ನಾನು ಅಂತ ಇದ್ದೆ, ಈ ಮನುಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈ ಥರ ಡಿಸಿಷನ್ ನಾನು ತೊಗೊಳ್ತಾ ಇದ್ದರೆ ಇವತ್ತು ನಾನು ಇವತ್ತು ರೂಬಿ ಕೂಡ ಆಗ್ತಾ ಇರಲಿಲ್ಲ, ಮತ್ತು ನಾನು ಇವತ್ತು ಈ ಫೇಸ್ಬುಕ್ ಲೈವ್ ಮೇಲೆ ಮಾತಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ನೋಡಿ ಫ್ರೆಂಡ್ಸ್,
ಸ್ಪೆಷಲಿ ಈ ಥರ ನನ್ನ ಜರ್ನಿ ಒಳಗಡೆ ಸ್ಟಾರ್ಟ್ ಅಂತೂ ಆಯಿತು, ಬಟ್ ಇವಾಗ ಐ ಎಮ್ ಸಿನೆ ನನ್ನ ಲೈಫ್ ಒಳಗಡೆ ಒಂದು ಪಾರ್ಟ್ ಆಫ್ ಲೈಫ್ ಆಗಿದೆ. ಐ ಎಮ್ ಸಿ ಇಲ್ಲ ಅಂದರೆ ನಾನು ಇವತ್ತು ಇಲ್ಲ. ನನ್ನ ಅಪ್ಲೈನ್ ಆಗಲಿ, ನನ್ನ ಡೌನ್ಲೈನ್ ಆಗಲಿ, ನನ್ನ ಫೇವ್ರೇಟ್ ನನ್ನ ಕರ್ನಾಟಕದ ಧಾರವಾಡ ಆಗಲಿ, ಪ್ರತಿಯೊಂದು ಟೀಮ್ ಆಗಲಿ, ಮಹಾರಾಷ್ಟ್ರ ಟೀಮ್ ಆಗಲಿ, ಅವರು ಯಾರ ಜೊತೆನೂ ಇವತ್ತು ಒಂದಿನ ಕೂಡ ಮಾತಾಡದೆ ನನ್ನ ಜೊತೆ ನನಗೆ ಇರೋದಕ್ಕೂ ಕೂಡ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಪ್ ನಂದು 2017 ಜಾನುವರಿ ಒಳಗಡೆ ನಂದು ಜಾಯ್ನಿಂಗ್ ಇದೆ. ಆ ಜಾಯ್ನಿಂಗ್ ಒಳಗಡೆ ನಾನು ಜುಲೈ ಒಳಗಡೆ ಸೂಪರ್ ಸ್ಟಾರ್ ಆದೆ. ಅದ್ರ ಮೇಲೆ ಸೂಪರ್ ಸ್ಟಾರ್ ಆದಮೇಲೆ ನನ್ನ ಲೈಫ್ ಒಳಗಡೆ ಸಾಕಷ್ಟು ಚಾಲೆಂಜಸ್ ಆದರೆ, ಬಟ್ ನಾನು ಆ್ಯಸ್ ಅ ಸಿಲ್ವರ್ ಸ್ಟಾರ್ ಲೈಫ್ ಒಳಗಿಂದು ನನ್ನ ಸೆಕೆಂಡ್ ಪಿನ್ ಆ್ಯಸ್ ಅ ಸಿಲ್ವರ್ ಸ್ಟಾರ್. ಸಿಲ್ವರ್ ಸ್ಟಾರ್ 2018 ಒಳಗಡೆ ಅಕ್ಟೋಬರ್ ತಿಂಗಳ ಒಳಗಡೆ ನಂದು ಸಿಲ್ವರ್ ಸ್ಟಾರ್ ಆಯಿತು. ಬಟ್ ಲೈಫ್ ಒಳಗಡೆ ನಾನು ಕೂಡ 3-3.5 ವರ್ಷ ನಾನು ನೌಕರಿ ಮಾಡಿದೆ. ಬಟ್ ಯಾವತ್ತು ಹುಡುಗಿಗೆ ಒಂದು ಆ್ಯಸ್ ಅ ಲೇಡೀಸ್, ಆ್ಯಸ್ ಅ ಹ್ಯೂಮನ್ ಆಗಿ ಯಾರೂ ಕೂಡ ತಂದೆ ತಾಯಿ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ ಅಥವಾ ಹಸ್ಬೆಂಡ್ ಆಗಲಿ ಅಥವಾ ಮಕ್ಕಳಾಗಲಿ ಯಾವತ್ತೂ ನೀನು ಒಳ್ಳೆ ಉಳಿದೀಯಾ, ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ ಅಂತ ಯಾರೂ ಕೂಡ ಅಂತಿರಲಿಲ್ಲ. ಬಟ್ ಈ ಸಿಸ್ಟಮ್ ಒಳಗಡೆ ಬಂದ ಮೇಲೆ ನನ್ನ ಲೈಫ್ ಒಳಗಿಂದು ಅದ್ಭುತ ದಿನ ಅಂದರೆ ನಂದು ಸಿಲ್ವರ್ ಸೆಲೆಬ್ರೇಷನ್, ಸಿಲ್ವರ್ ಫಂಕ್ಷನ್. ಅವತ್ತು ಸಮೀಪ ನನ್ನ ಗ್ರೇಟ್ ಅಪ್ಲೈನ್ಸು 150 ಮೆಂಬರ್ಸ್ ಮುಂದೆ ನಂದು ಸಿಲ್ವರ್ ಸೆಲೆಬ್ರೇಷನ್ ಮಾಡಿದ್ರು. ಆವಾಗಿಂದ ನನ್ನ ಬಿಸ್ನೆಸ್ ಒಳಗಡೆ 100% ಗ್ರೋತ್ ಒಳಗಡೆ ಸ್ಟಾರ್ಟಪ್ ಆಯಿತು. ನೋಡಿ ಫ್ರೆಂಡ್ಸ್, ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಅಂತ ನಾವು ತಿಳ್ಕೊಂಡ್ರೆ ಅದು ಪ್ರಾಬ್ಲಮ್ಸಾಗೇ ಉಳಿತದೆ. ಬಟ್ ಅದೇ ಪ್ರಾಬ್ಲಮ್ಸ್ಗೆ ನಾವು ಚಾಲೆಂಜ್ ಆಗಿ ತೊಗೊಂಡ್ರೆ 100% ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೇ ಆಗ್ತದೆ. ಈ ಥರ ನಾನು ಸಿಲ್ವರ್ ಆದೆ. ಆಫ್ಟರ್ ನೆಕ್ಸ್ಟು ನಾನು ಏಪ್ರಿಲ್ ಮಂತ್ ಒಳಗಡೆ 2018 ಏಪ್ರಿಲ್ಗೆ ನಾನು ಗೋಲ್ಡ್ ಆದೆ. ಮತ್ತು ಅದ್ರ ಮೇಲೆ ನಾನು ಆ್ಯಸ್ ಅ ಸೇಮ್ 2019 ಏಪ್ರಿಲ್ಗೆ ನಾನು ರೂಬಿ ಆದೆ. ಸೊ ನನ್ನ ಲೈಫ್ ಒಳಗಿಂದು ಫಸ್ಟ್ ಡ್ರೀಮ್ ಇತ್ತು ಆ್ಯಸ್ ಅ ರೂಬಿ. ಸೊ ಯಾಕಂದರೆ ನಾನು ಈ ಐ ಎಮ್ ಸಿ ಸಿಸ್ಟಮ್ ಒಳಗಡೆ ಬಂದಿದ್ದೇ ರೂಬಿ ಆಗಬೇಕಂತ, ಮತ್ತು ರೂಬಿ ಆದಮೇಲೆ ಸಾಯ್ಬೇಕಂತ. ಬಟ್ ಇವತ್ತು ನಾನು ಪ್ರತಿಯೊಬ್ಬರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನಾನು ಸಾಯಂಗಿಲ್ಲ. 100% ನನ್ನ ಟೀಮ್ಗಾಗಲಿ ಮತ್ತು ನಾನಾಗಲಿ ಪ್ರತಿಯೊಂದು ನನ್ನ ಡೌನ್ಲೈನ್, ನನ್ನ ಲೈಫ್ ಲೈನ್, ನನ್ನ ಅಪ್ಲೈನ್ಸ್ ಮತ್ತು ನನ್ನ ಜೊತೆ ಮತ್ತು ಈ ಬಿಸ್ನೆಸ್ ಒಳಗಡೆ ಯಾರು ಬರೋದಕ್ಕೆ ಇಷ್ಟಪಡ್ತೀರಾ ಅವ್ರು ಪ್ರತಿಯೊಬ್ಬರಿಗೆ ನಾನು ಸಪೋರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಹೆಲ್ಪ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆ ಟೈಮಲ್ಲಿ ರೂಬಿ ಪ್ಲ್ಯಾನ್ ಒಳಗಡೆ, ಇವತ್ತಿನ ಪ್ಲ್ಯಾನ್ ಒಳಗಡೆ, ಐ ಎಮ್ ಸಿ ಸ್ಪೆಷಲ್ ಪ್ಲ್ಯಾನ್ ನಾನು ಒಂದ್ಸಲ ರಿಪೀಟ್ ಮಾಡೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ನಂದು ಆ ಒಂದು ಪಾಯಿಂಟು ನನ್ನ ಲೈಫ್ ಒಳಗಿಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಸೊ ಆ ಪಾಯಿಂಟ್ ಏನಂದರೆ, ರೂಬಿ ಆದಮೇಲೆ ಬೈ ಮಿಸ್ಟೇಕ್ ನಮ್ಮದು ಅಂದರೆ ನಾವು ಈ ಜೀವನ ಒಳಗಡೆ, ಈ ಜಗತ್ತು ಒಳಗಡೆ ಇರಲಿಲ್ಲ ಅಂದರೂ ಕೂಡ ಆ ನಮ್ಮ ಇನ್ಕಮ್, ಆ ನಮ್ಮ ಬೆನಿಫಿಟ್ಸ್ ನಮ್ಮದು ಅಂದರೆ ನಾಮಿನಿಗೆ ಹೋಗುತ್ತೆ. ಇದೇ ಒಂದು ಕಾರಣದಿಂದ ಈ ಐ ಎಮ್ ಸಿ ಸಿಸ್ಟಮ್ ಒಳಗಡೆ ನಾನು ಜಾಯ್ನ್ ಆಗಿದ್ದೆ. ಯಾಕಂದರೆ ನನ್ನ ಲೈಫ್ ಒಳಗೂ ಕೂಡ ಇನ್ನೂ ಸ್ವಲ್ಪ ಸಾಕಷ್ಟು ಘಟನೆಗಳು ಇದ್ದಾವೆ, ಅದು ನಡೆದಿದ್ದಾವೆ. ನಾನು ಈ ಟೈಮ್ ಹೇಳಲ್ಲ, ಬಟ್ ನಾನು ಇನ್ನೊಂದು ಸಲ ನನ್ನ ಲೈಫ್ ಒಳಗಡೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಅದೇ ಒಂದು ಘಟನೆಯಿಂದ ನಾನು ಸಾಯ್ಬೇಕಂತ ಈ ಸಿಸ್ಟಮ್ ಒಳಗಡೆ ರೂಬಿ ಆಗಿ ಸಾಯ್ಬೇಕಂತ ನಾನು ಡಿಸಿಷನ್ ತೊಗೊಂಡಿದ್ದೆ. ಬಟ್ ಇವತ್ತು ನಾನು ಪ್ರತಿಯೊಬ್ಬರಿಗೆ ಅಂತ ಇದ್ದೀನಿ, 100% ನಮ್ಮ ಲೈಫಲ್ಲಿ ಟಾರ್ಗೆಟ್ ಮಾಡೋಣ, ಅಚೀವ್ ಮಾಡೋಣ, ಮತ್ತು ಸಕ್ಸಸ್ ಆಗೋಣ. ಸೊ ಆ ರೂಬಿ ಸೆಲೆಬ್ರೇಷನ್ ಆಗಲಿ ಮತ್ತು ಆ ರೂಬಿ ಸಕ್ಸಸ್ ಆಗಲಿ ನಂದಾಯಿತು ಏಪ್ರಿಲ್ 2019 ಒಳಗಡೆ. ಅದರಿಂದ ನನ್ನ ಟೀಮ್ ಒಳಗಡೆ ಸಾಕಷ್ಟು ಗ್ರೋತ್ ಆಯಿತು. ಅದರಿಂದ ಗ್ರೋತ್ ಸ್ಲೋಲಿ ಗ್ರೋತ್ ಆಗುವಂತ ಬಂತು. ಬಟ್ ಯಾವತ್ತೂ ನಮ್ಮ ಲೈಫ್ ಒಳಗಡೆ ಗ್ರೋತ್ ಆಗುತ್ತೆ ಅವತ್ತನೇ ಜನರು ಸಾಕಷ್ಟು ನಮಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಟೀಮ್ ಒಳಗಡೆ ಸಾಕಷ್ಟು ಫೀಮೇಲ್ಸ್ ಇದ್ದಾರೆ, ಸಾಕಷ್ಟು ಲೇಡೀಸ್ ಇದ್ದಾರೆ. ನನ್ನ ಲೇಡೀಸು ಪ್ರತಿಯೊಬ್ಬರ ಜೊತೆ ನಾನು ಡೈಲಿ ಪ್ರತಿಯೊಂದು ಪ್ರಾಬ್ಲಮ್ಸು ಶೇರ್ ಮಾಡ್ತಿರ್ತಾರೆ. ಮೇಡಮ್ ಹಾಗೆ ಆಯಿತು, ಹೀಗೆ ಆಯಿತು, ಆವಾಗ ನನಗೂ ಕೂಡ ಬೇಜಾರಾಗುತ್ತೆ, ನನ್ನ ಲೈಫ್ ಒಳಗೂ ಕೂಡ ಇದೇ ಥರ ನಡೆದಿದೆ. ನೋಡಿ ಫ್ರೆಂಡ್ಸ್, ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವತ್ತು ನಾವು ಸಕ್ಸಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವತ್ತನೇ ನಮಗೆ ಜನ ಜಾಸ್ತಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವತ್ತು ನಾವು ಒಂದು ನಾಟಕ ಕಂಪ್ನಿ ಒಳಗಡೆ ಒಂದು ಶೋ ಆಗೋ ಪಡ್ದ ಅದ್ರ ಹಿಂದೆ ಇರ್ತೀವಿ, ಅವತ್ತಿನವರೆಗೂ ನಮಗೆ ಯಾರೂ ನೋಡೋದಿಲ್ಲ. ಬಟ್ ಯಾವತ್ತು ನಾವು ಸ್ಟೇಜ್ ಮೇಲೆ ಬರ್ತೀವಿ ಅವತ್ತು ನಮಗೆ ಸಾಕಷ್ಟು ಜನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಕಷ್ಟು ವರ್ಡ್ಸು ಇದ್ದಾವೆ, ಸೊ ಚುಚ್ಚಿ ಮಾತಾಡಿದ್ದು ಮಾತುಗಳು ಇದ್ದಾವೆ. ಇವಳು ಏನು ಮಾಡೋದಕ್ಕೆ ಸಾಧ್ಯ, ಇವಳ ಕಡೆಯಿಂದ ಏನಾಗುತ್ತೆ, ಮುಂಜಾನೆ 7 ಗಂಟೆಗೆ ಹೋಗ್ತಾಳೆ, ರಾತ್ರಿ 11 ಗಂಟೆಗೆ ಬರ್ತಾಳೆ, ಇವ್ರ ಜೊತೆ ಯಾರ್ಯಾರೋ ಬೇರೆ ಬೇರೆ ಮನುಷ್ಯರು ಬರ್ತಾರೆ. ಈ ಥರ ಸಾಕಷ್ಟು ಮಾತು ನಮ್ಮ ಆಜುಬಾಜುದವರಾಗಲಿ, ನಮ್ಮ ಫ್ಯಾಮಿಲಿದವರಾಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ಸಾಕಷ್ಟು ಜನ ನಮಗೆ ಚುಚ್ಚಿ ಮಾತಾಡ್ತಾರೆ.
ಬಟ್ ಅದನ್ನೇ ವಿಷ ನಾನು ಕೂಡ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ನೀವು ಕೂಡ ನನ್ನ ಆಲ್ ಲೇಡೀಸ್ಗೆ ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಕೂಡ ಎಲ್ಲರೂ ಚಾಲೆಂಜ್ ಆಗಿ ತೊಗೊಳ್ಳಿ ಮತ್ತು 100% ಸಕ್ಸಸ್ ಆಗೋದಕ್ಕೆ ಪ್ರಯತ್ನ ಪಡಿ. ನಾನು 100% ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಸಪೋರ್ಟ್ಗೋಸ್ಕರ ಜೀವನ ಪೂರ್ತಿ ನಿಮ್ಮ ಜೊತೆ ನಾನಿದ್ದೀನಿ. ನೋಡಿ ಫ್ರೆಂಡ್ಸ್, ರೂಬಿ ಸಕ್ಸಸ್, ರೂಬಿ ಸೆಲೆಬ್ರೇಷನ್ ಆದಮೇಲೆ ನನ್ನ ಟೀಮ್ ಒಳಗಡೆ ಗ್ರೋತ್ ಆಯಿತು. ಯಾವ ಥರ ಟೀಮ್ ಡೆವಲಪ್ ಆಯಿತು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಲೈಫ್ ಒಳಗಡೆ ನಮ್ಮ ಒಳಗಡೆ ಚೇಂಜಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನೋಡಿ ಫ್ರೆಂಡ್ಸ್, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ಯಾಮಿಲಿದವರು ಕೂಡ ಇವತ್ತಿನವರೆಗೂ ಅಂತಾರೆ, ನೀ ಯಾವಾಗ ಬರ್ತೀಯ ಮನೆಗೆ, ಈ ಥರ ಕ್ವಶನ್ ಅವ್ರು ಮಾಡ್ತಾ ಇರ್ತಾರೆ. ಬಟ್ ನಾನು ಅವ್ರಿಗೆ ಇನ್ನೂ ಒಂದೇ ಮಾತು ಹೇಳ್ತಾ ಇದ್ದೀನಿ, ನಾನು ಆಲ್ರೆಡಿ ಇವಾಗ 3 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೂ ನಂದು 2 ವರ್ಷ ಪೆಂಡಿಂಗ್ ಇದೆ. ನನ್ನ ಗುರು, ನನ್ನ ಟೀಚರ್ಸ್ ಅಂದರೆ ನನ್ನ ಗ್ರೇಟ್ ಗುರು ಅನಂತ್ ಮಂದ್ರೂಪ್ಕರ್ ಸರ್ ಆಗಲಿ ಮತ್ತು ಪ್ರತಿಯೊಂದು ಕಂಪ್ನಿ ಲೀಡರ್ಸ್ ಆಗಲಿ ಪ್ರತಿಯೊಂದು ಸಲ ಹೇಳ್ತಾರೆ, ಈ ಸಿಸ್ಟಮ್ ಒಳಗಡೆ ನೀವು 5 ವರ್ಷ ಕೊಡ್ರಿ, 5 ವರ್ಷ ಕೊಟ್ಟ ಮೇಲೆ ಪೂರ್ತಿ ಜೀವನ ನೀವು ಫ್ಯಾಮಿಲಿಗೋಸ್ಕರ ಕೊಡಿ. ಇದು ಮಾತು ನಿಜ ಇದೆ. ನಾನು ಇವತ್ತು ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮಿಲಿ ಆಗಲಿ ಮತ್ತು ಪ್ರತಿಯೊಬ್ಬರಿಗಾಗಲಿ ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, 3 ವರ್ಷದಿಂದ ನಾನು ಯಾರ ಕಡೆಯೂ ಗಮನ ಕೊಟ್ಟಿಲ್ಲ, ಇನ್ನು ಮುಂದಿನ 2 ವರ್ಷ ನಾನು ಯಾರ ಕಡೆಯೂ ಗಮನ ಕೊಡಲ್ಲ. 100% ನಾನು ಓನ್ಲಿ IMC ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಮತ್ತು ನನ್ನ ಟೀಮ್ ಕಡೆಯೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ 100% ಈ ಥರ ಕಾನ್ಸಂಟ್ರೇಟ್ ಮಾಡಿ 5 ಇಯರ್ಸ್ ನಾನು IMC ಒಳಗಡೆ ಕೊಟ್ಟಮೇಲೆ ಜೀವನ ಪೂರ್ತಿ ನನ್ನ ಲೈಫ್ ಒಳಗಡೆ ಹ್ಯಾಪಿನೆಸ್ಸೇ ಇರ್ತದೆ, ಇನ್ಕಮ್ ಕೂಡ ಇರ್ತದೆ ಮತ್ತು ಪ್ರತಿಯೊಂದು ಕೂಡ ಇರ್ತದೆ. ಬಟ್ ಸ್ಪೆಷಲಿ ಫ್ರೆಂಡ್ಸ್, ಈ ಸಿಸ್ಟಮ್ ಒಳಗಡೆ ಗ್ರೋತ್ ಆಗೋದಕ್ಕೆ ನಾವು ಚೇಂಜ್ ಆಗೋದು ಭಾಳ ಇಂಪಾರ್ಟೆಂಟ್ ಇದೆ. ಅದ್ರೊಳಗಿಂದು ಒಂದು ಪಾಯಿಂಟ್ ಇದೆ, ನಮ್ಮ ಲೈಫ್ ಒಳಗಡೆ ನಾವು ಚೇಂಜ್ ಆಗಬೇಕಂದ್ರೆ ನಮ್ಮ ಮನಸ್ಥಿತಿ ಆಗಲಿ, ನಮ್ಮ ಮೈಂಡ್ ಆಗಲಿ, ನಮ್ಮ ಯೋಚನೆಗಳಾಗಲಿ ಚೇಂಜ್ ಆಗಲೇಬೇಕು. ಸೊ ಆ ಚೇಂಜ್ ಆಗಬೇಕಂದ್ರೆ ಈ ಬಿಸ್ನೆಸ್ಗೋಸ್ಕರ ಇಂಪಾರ್ಟೆಂಟ್ ಇದ್ದಿದ್ದು ನಾನು ಚೇಂಜ್ ಮಾಡಿಕೊಂಡಿದ್ದು. ಸೊ ನಾನು ಈ ಬಿಸ್ನೆಸ್ಗೋಸ್ಕರ 30 ಡೇಸ್ ಕಂಟಿನ್ಯೂ ಟೈಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆ ನಾನು ಈ ಬಿಸ್ನೆಸ್ ಒಳಗಡೆ ಟೈಮ್ ಕೊಡ್ತಾ ಕೊಡ್ತಾ ನನ್ನ ಟೀಮ್ ಕಡೆ ಕೂಡ ಗಮನ ಕೊಡೋದಕ್ಕೆ ನಾನು ಒಂದು ಶೆಡ್ಯೂಲ್ ರೆಡಿ ಮಾಡಿದೆ. ಮಂತ್ಲಿ ಶೆಡ್ಯೂಲ್ ರೆಡಿ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ, ನಾನು ರೆಡಿ ಮಾಡ್ತಾ ಇದ್ದೆ ಮತ್ತು ಟೀಮ್ಗೂ ಕೂಡ ಅದನ್ನೇ ರೆಡಿ ಮಾಡೋದಕ್ಕೆ ಹೇಳ್ತಾ ಇದ್ದೆ. ಅದ್ರ ಜೊತೆ ಮಂತ್ಲಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೆ, ಮಂತ್ಲಿ ಶೆಡ್ಯೂಲ್ ಮೀಟಿಂಗ್ ಕೂಡ ಮಂತ್ಲಿ ಅಂದರೆ 4ನೇ ತಾರೀಕು ಅಥವಾ 5ನೇ ತಾರೀಕು ಈ ಥರ ಒಂದು ಶೆಡ್ಯೂಲ್ ಮಂತ್ಲಿ ಮೀಟಿಂಗ್ ಕೂಡ ಮಾಡ್ತಿದ್ದೆ. ಅದರಿಂದ ಟೀಮ್ ಒಳಗಡೆ ಸಾಕಷ್ಟು ಗ್ರೋತ್ನೆಸ್ಸು ಬರ್ತಾ ಇದೆ ಮತ್ತು ಹಿಂದೆ ಕೂಡ ಬರ್ತಾ ಇತ್ತು, ಇವತ್ತು ಕೂಡ ಬರ್ತಾ ಇದೆ ಮತ್ತು ಮುಂದೆ ಕೂಡ ಬರುತ್ತೆ. ಸ್ಪೆಷಲಿ ನನ್ನ ಟೀಮ್ ಒಳಗಡೆ ನಾನು ಇವತ್ತು ಹೇಳೋದಕ್ಕೆ ಹೆಮ್ಮೆ ಕೂಡ ಅನಿಸುತ್ತೆ. ಈ ಥರ ಟಾರ್ಗೆಟ್ ಆಗಲಿ ಪ್ಲ್ಯಾನಿಂಗ್ ಆಗಲಿ ಮಾಡಿದ್ರಿಂದ ನನ್ನ ಟೀಮ್ ಒಳಗಡೆ ಇವತ್ತು ಸಾಕಷ್ಟು ಜನ ಸಿಲ್ವರ್ ಇದ್ದಾರೆ, ಸಾಕಷ್ಟು ಜನ ಗೋಲ್ಡ್ ಇದ್ದಾರೆ ಮತ್ತು ಸಾಕಷ್ಟು ಜನ ರೂಬಿ ಇದ್ದಾರೆ. ಅದ್ರೊಳಗೂ ಕೂಡ ನನ್ನ ಟೀಮ್ ಒಳಗಡೆ ಆ್ಯಸ್ ಅ ಫಸ್ಟ್ ನನ್ನ ಡೌನ್ ಲೈನ್ ಒಳಗಡೆ ಆಗಿದ್ದು ರೂಬಿ. ನನಗೂ ಹೇಳೋದಕ್ಕೆ ಹೆಮ್ಮೆ ವಿಷಯ ಅನಿಸುತ್ತೆ ಒಂದು ಪರ್ಸನ್ ಬಗ್ಗೆ. ಸೊ ಹೊಸಮನಿ ಸರ್, ನಾರಾಯಣ್ ಹೊಸಮನಿ ಸರ್ ಆಗಲಿ, ವಿದ್ಯಾ ಮೇಡಮ್ ಆಗಲಿ, ರಾಜೇಶ್ ಸರ್ ಆಗಲಿ, ಇವರು ನನ್ನ ಟೀಮ್ ಒಳಗಡೆ ರೂಬಿ ಲೆವೆಲ್ಗೆ ಬಂದಿದ್ದಾರೆ. ಅದ್ರ ಮೇಲೆ ನನ್ನ ಗ್ರೇಟ್ ಲೀಡರ್ಸು ತೋಡ್ಕರ್ ಸರ್ ಆಗಲಿ, ಅದ್ರ ಜೊತೆ ಪರಶುರಾಮ್ ಸರ್ ಆಗಲಿ ಮತ್ತು ನಿರ್ಲಿ ಸರ್ ಆಗಲಿ, ಇವರು ಗೋಲ್ಡ್ ಲೆವೆಲ್ಗೆ ಇದ್ದಾರೆ. ಮತ್ತು ಅದ್ರ ಜೊತೆ ಸಾಕಷ್ಟು ಜನ, ಡಾಕ್ಟರ್ ಸಂಜಯ್ ಸರ್ ಆಗಲಿ, ನೂತನ್ ಮೇಡಮ್ ಆಗಲಿ, ಹಿರೇಮಠ್ ಸರ್ ಆಗಲಿ, ಈ ಥರ ಪಾಟೀಲ್ ಸರ್ ಆಗಲಿ, ಸೊ ರಾಯಚೂರಿನಿಂದ ಪಾಟೀಲ್ ಸರ್ ಆಗಲಿ, ಈ ಥರ ಸಾಕಷ್ಟು ಜನ ಸಿಲ್ವರ್ ಕೂಡ ಆಗಿದ್ದಾರೆ. ಇದು ಗ್ರೋತ್ ಆಗೋದಕ್ಕೆ ಒಂದೇ ಕಾರಣ ಏನಂದರೆ ನಮ್ಮದು ಮಂತ್ಲಿ ಪ್ಲ್ಯಾನಿಂಗ್. ಮಂತ್ಲಿ ಪ್ಲ್ಯಾನಿಂಗ್ ಮಾಡೋದ್ರಿಂದ 100% ನಮ್ಮ ಟೀಮ್ ಒಳಗಡೆ ಗ್ರೋತು ಬರೋದಕ್ಕೆ ಸಾಧ್ಯ ಆಗೇ ಆಗ್ತದೆ. ಸ್ಪೆಷಲಿ ಫ್ರೆಂಡ್ಸ್, ಈ ಸಿಸ್ಟಮ್ ಯಾಕೆ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು, ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದರೆ ಈ ಸಿಸ್ಟಮ್ ಏನಿದೆಲ್ಲ 100% ಸುರಕ್ಷಿತವಾಗಿದೆ. ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಲೈವ್ ಮೇಲೆ ಜಾಬ್ ಹೋಲ್ಡರ್ಸು ಇದ್ದಾರೆ, ಗೌರ್ಮೆಂಟ್ ಸರ್ವೆಂಟು ಇದ್ದಾರೆ, ಪೆನ್ಷನ್ ಹೋಲ್ಡರ್ಸು ಇದ್ದಾರೆ. ಬಟ್ ಇವತ್ತಿನ ಡೇಟ್ ಒಳಗಡೆ 2006ನಿಂದ ಆ್ಯಸ್ ಅ ಗೌರ್ಮೆಂಟ್ ರೂಲ್ಸ್ನು ಗೌರ್ಮೆಂಟ್ ರೂಲ್ಸ್ನುಸಾರ ಯಾವುದೇ ರೀತಿ ಪೆನ್ಷನ್ ಬರೋದಿಲ್ಲ. ಬಟ್ IMC ಒಳಗಡೆ ಅಲ್ಲಿ ನಾವು ನಮ್ಮ ವಯಸ್ಸಿನ 60 ವರ್ಷ ಕೊಟ್ಟ ಮೇಲೆ ನಮಗೆ ಪೆನ್ಷನ್ ಸಿಗುತ್ತೆ. ಬಟ್ IMC ಸಿಸ್ಟಮ್ ಒಳಗಡೆ ಓನ್ಲಿ 5 ವರ್ಷ ಕೊಟ್ಟ ಮೇಲೆ ನಮಗೆ ಪೆನ್ಷನ್ಗಿಂತ 10 ಪಟ್ಟು ಜಾಸ್ತಿ ಇನ್ಕಮ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ 100% ಈ IMC ಸಿಸ್ಟಮ್ ನಮಗೋಸ್ಕರ ಕೂಡ ಸುರಕ್ಷಿತವಾಗಿದೆ ಮತ್ತು ನಮ್ಮ ಫ್ಯೂಚರ್ಗೋಸ್ಕರ ಕೂಡ 100% ಸುರಕ್ಷಿತವಾಗಿದೆ. ಸೊ ಅದಕ್ಕೋಸ್ಕರ 100% ನೀವು ಈ ಸಿಸ್ಟಮ್ ಒಳಗಡೆ ಸುರಕ್ಷಿತವಾಗಿದ್ದೀರಾ. ಸೊ ಅದಕ್ಕೋಸ್ಕರ ಗ್ರೋತ್ ಮತ್ತು ಕಂಟಿನ್ಯೂ ಮಾಡ್ಬೋದು. ಸ್ಪೆಷಲಿ ಫ್ರೆಂಡ್ಸ್, ಲೈಫ್ನಲ್ಲಿ ನಾನು ಕೂಡ ಟಾರ್ಗೆಟ್ ತೊಗೊಂಡಿದ್ದೀನಿ, ಟಾರ್ಗೆಟ್ ತೊಗೊಂಡೇ ಕೆಲಸ ಮಾಡ್ತಿದ್ದೀನಿ. ಲೈಫ್ನಲ್ಲಿ ನೀವು ಓಪನ್ ಚಾಲೆಂಜ್ ಮಾಡಿ ಓಪನ್ ಟಾರ್ಗೆಟ್ ತೊಗೊಳ್ಳಿ. ಓಪನ್ ಟಾರ್ಗೆಟ್ ತೊಗೊಂಡ್ರಿಂದ 100% ನಾವು ಅದು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸೊ ಓಪನ್ ಟಾರ್ಗೆಟ್ ತೊಗೊಂಡಿದ್ದ ಪ್ರಕಾರ ನಾನು ಕೂಡ ಸಾಕಷ್ಟು ಸಲ ನನ್ನ ಮೀಟಿಂಗ್ಸ್ ಒಳಗಡೆ ಟೀಮ್ ಒಳಗಡೆ ನಾನು ಹೇಳ್ತೀನಿ, ಸೊ ನಾನು ಓಪನ್ ಇವತ್ತು ಚಾಲೆಂಜ್ ತೊಗೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದೇ ರೀತಿ ನಾನು ಕೂಡ ಇವತ್ತು ಚಾಲೆಂಜ್ ಕೊಡ್ತಾ ಇದ್ದೀನಿ, ನನ್ನ ಟಾರ್ಗೆಟ್ ಇದೆ. ಸೊ ಬರೋ ಸೆಪ್ಟೆಂಬರ್
ಒಳಗಡೆ ನಾನು ಚೇರ್ಮನ್ ಬ್ರೇಕ್ ಮಾಡ್ತಿದ್ದೀನಿ. ಬಟ್ ನಾನು ಚೇರ್ಮನ್ ಬ್ರೇಕ್ ಮಾಡೋದ್ರಲ್ಲಿ ದೊಡ್ಡ ವಿಷಯ ಅಲ್ಲ. ಬಟ್ ನನ್ನ ಟೀಮ್ ಒಳಗಡೆ ನನಗೆ ಗ್ರೋತ್ ಬೇಕು. ಸೊ ನನ್ನ ಟೀಮ್ ಬಿಸ್ನೆಸ್ಸು ಗ್ರೋತ್ ಬೇಕು, ನನ್ನ ಟೀಮ್ ಒಳಗಡೆ ಪಿನ್ ಲೆವೆಲ್ ಚೇಂಜ್ ಆಗಬೇಕು. ಸೊ ಆ ಕಾರಣಕ್ಕೋಸ್ಕರ ನನ್ನ ಟೀಮ್ ಜೊತೆ ನಾನು ಗ್ರೋತ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಈ ವರ್ಷದ 2020-2021 ನಾನು ಕೂಡ ಟಾರ್ಗೆಟ್ ತೊಗೊಂಡಿದ್ದೀನಿ. ನನ್ನ ಟಾರ್ಗೆಟ್ ಇದೆ, ನನ್ನ ಟೀಮ್ ಒಳಗಡೆ 10 ಜನ ರೂಬಿ ಅಚೀವ್ ಮಾಡೋದಿದೆ. ಸೊ ಆ 10 ಜನರದ್ದು ರೂಬಿ ನಾನು ಅಚೀವ್ ಮಾಡ್ತಾ ಇದ್ದೀನಿ. ಸೊ ಅವರು ನನ್ನ ಟೀಮ್ದವರು ಸಾಕಷ್ಟು ಜನ ಇವತ್ತು ಲೈವ್ ಇದ್ದಾರೆ, ಅವ್ರಿಗೆ ನಾನು ಒಂದೇ ಮಾತು ಹೇಳ್ತೀನಿ, ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ಯಾರು ನೀವು ಇಷ್ಟಪಡ್ತೀರಾ ರೂಬಿ ಆಗಬೇಕು ಮತ್ತು ನಮ್ಮ ಲೈಫು ಸೆಕ್ಯೂರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅವರು 100% ನನಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾವು ರೂಬಿ ಪ್ಲ್ಯಾನು ಕಂಟಿನ್ಯೂ ಮಾಡೋಣ ಮತ್ತು ಅದ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಇವತ್ತು ಕಂಪ್ನಿದು ಸಾಕಷ್ಟು ಆಫರ್ಸು ತುಂಬ ಒಳ್ಳೆ ಒಳ್ಳೆ ಬರ್ತಾ ಇದ್ದಾವೆ, ಅದಕ್ಕೋಸ್ಕರ 100% ನಾವು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಸೊ ನನ್ನ ಟೀಮ್ ಜೊತೆ 10 ಜನ ರೂಬಿ ಜೊತೆ ನಾನು ನಂದು ಸೆಪ್ಟೆಂಬರ್ ಒಳಗಡೆ ಚೇರ್ಮನ್ ಕೂಡ ಬ್ರೇಕ್ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಸ್ಪೆಷಲಿ ನೋಡಿ ಫ್ರೆಂಡ್ಸ್, ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಲೇಡೀಸ್ ಲೈಫ್ನಲ್ಲಿ ಏನೂ ಮಾಡೋದಿಲ್ಲ ಅಂತ ಸಾಕಷ್ಟು ಜನರ ತಲೆ ಒಳಗಡೆ ಇದೆ. ಬಟ್ ನಾನು ಕೂಡ ನಿಮ್ಮ ಥರನೇ ಒಂದು ಫಿಮೇಲ್ ಇದ್ದೀನಿ, ಒಂದು ಹ್ಯೂಮನ್ ಇದ್ದೀನಿ, ಆದರೂ ಕೂಡ ಇವತ್ತು ನಾನು ಈ ಥರ ಸಕ್ಸಸ್ ಮಾಡೋದಕ್ಕೆ ಸಾಧ್ಯವಾಗಿದೆ. ಅದೇ ರೀತಿ ನನ್ನ ಟೀಮ್ ಒಳಗಡೆ ಸಾಕಷ್ಟು ಲೇಡೀಸ್ ಇದ್ದಾರೆ, ನಾನು ಪ್ರತಿಯೊಬ್ಬರಿಗೆ ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾ ಪ್ರತಿಯೊಂದು ಲೇಡೀಸ್ಗೆ ಸಕ್ಸಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನಂದು ಸಾಕಷ್ಟು ಟೀಮ್ ಇದೆ. ಸ್ಪೆಷಲಿ ಹೇಳೋದಕ್ಕೆ ಹೋದರೆ ನಂದು ಆಲ್ ಓವರ್ ಕರ್ನಾಟಕ ಒಳಗಡೆ ಎಲ್ಲ ಕಡೆ ಅಂದರೆ ಸಾಕಷ್ಟು ಕಡೆ ನಂದು ಟೀಮ್ ಇದೆ. ಸ್ಪೆಷಲಿ ಹೇಳೋದಕ್ಕೆ ಹೋದರೆ ಬೆಲ್ಗಾಮ್ ಆಗಲಿ, ಧಾರವಾಡ ಆಗಲಿ, ಹುಬ್ಬಳ್ಳಿ ಆಗಲಿ, ಗದಗ ಆಗಲಿ, ಮಂಡ್ಯ ಆಗಲಿ, ದಾಂಡೇಲಿ ಆಗಲಿ, ಬ್ಯಾಂಗ್ಳೂರ್, ಅದ್ರ ಜೊತೆ ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಕೋವಾಡ ಆಗಲಿ, ಮಹಾರಾಷ್ಟ್ರ ಒಳಗಡೆ ಕೋವಾಡ, ಚಂದ್ಗಡ್, ಗಡಿಂಗ್ಲಜ್ ಆಗಲಿ, ಸಾಂಗ್ಲಿ ಆಗಲಿ, ಮೀರಜ್ ಆಗಲಿ, ಈ ಕಡೆ ಎಲ್ಲ ಕಡೆ ನನ್ನ ಟೀಮ್ ಇದೆ. ಯಾರಿಗೆ ನಂದು ಸಪೋರ್ಟ್ ಅವಶ್ಯಕತೆ ಇದೆ, ಯಾರಿಗೆ ನಂದು ಹೆಲ್ಪ್ ಬೇಕು, ಯಾರಿಗೆ ನಿಮಗೆ ಮೀಟಿಂಗ್ಸ್ ಬೇಕು, ನಿಮಗೆ ಯಾವುದೇ ರೀತಿ ಕಷ್ಟ ಇದ್ದರೂ ನೀವು 100% ನನಗೆ ಸಂಪರ್ಕ ಮಾಡಿ ಮತ್ತು 100% ನಾನು ನಿಮ್ಮ ಜೊತೆ ಇರೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸ್ಪೆಷಲಿ ನೋಡಿ ಫ್ರೆಂಡ್ಸ್, ನಾನು ನಂದು ಫೇಸ್ಬುಕ್ ಮತ್ತು ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ ಮೂರೂ ಕೂಡ ನಾನು ನಿಮಗೆ ಶೋ ಮಾಡಿದ್ದೀನಿ. ನೀವು ಅದು ಮೂರೂ ತೊಗೊಂಡು ನನಗೆ 100% ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತು ನಿಮ್ದು ಏನು ಡ್ರೀಮ್ಸ್ ಇದೆ ಅದು ನೀವು ಯೂಸ್ ಮಾಡ್ಕೋಬೋದು ಮತ್ತು ಹೆಲ್ಪ್ ತೊಗೋಬೋದು. ಅದ್ರ ಜೊತೆ ನಂದು ಲಾಸ್ಟ್ 5 ಮಿನಿಟ್ಸ್ ಇದೆ, ಆ 5 ಮಿನಿಟ್ಸ್ ಒಳಗಡೆ ನಾನು ನಿಮಗೆ ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಲೈಫ್ ಒಳಗಡೆ ಕಷ್ಟ ಪ್ರಾಬ್ಲಮ್ಸು ಸಾಕಷ್ಟು ಬರ್ತದೆ. ಬಟ್ ನಾವು ಡಿಸಿಷನ್ ತೊಗೊಂಡ್ರೆ 100% ನಾವು ಲೈಫಲ್ಲೇ ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ನಾನು ಪ್ರತಿಯೊಂದು ಸಲ ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಏನಂದರೆ ಡಿಸಿಷನ್ ಲೈಫ್ನಲ್ಲಿ ಡಿಸಿಷನ್ ತೊಗೊಂಡ್ರೇ ಗ್ರೋತ್ ಆಗೋದಕ್ಕೆ ಸಾಧ್ಯ, ಡಿಸಿಷನ್ ತೊಗೊಂಡಿಲ್ಲ ಅಂದರೆ ಯಾವುದೇ ರೀತಿ ಗ್ರೋತ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಪ್ರತಿಯೊಬ್ಬರಿಗೋಸ್ಕರ ಅತ್ರಾಗೆ ಸ್ಪೆಷಲಿ ಫಾರ್ ಫಿಮೇಲ್ಸ್ಗೆ ನನ್ನ ಟೀಮ್ ಒಳಗಾಗಲಿ ಮತ್ತು ಸಾಕಷ್ಟು ನಮ್ಮ ಆಲ್ ಓವರ್ ಇಂಡಿಯಾ ಒಳಗಡೆ ಸಾಕಷ್ಟು ಫಿಮೇಲ್ಸ್ಗೆ ತೊಂದರೆ ಸಾಕಷ್ಟು ಇದ್ದಾವೆ. ನನ್ನ ಲೈಫ್ ಒಳಗಡೆ ಎಷ್ಟು ಯಾವ ಥರ ತೊಂದರೆ ಇದ್ದಾವೆ ಅದಕ್ಕಿಂತ ಜಾಸ್ತಿ ಪಟ್ಟು ಒಳಗಡೆ ಕೂಡ ಸಾಕಷ್ಟು ಫಿಮೇಲ್ಸ್ಗೆ ತೊಂದರೆಗಳಿದ್ದಾವೆ. ಬಟ್ ಆ ತೊಂದರೆಗಳು ಇವತ್ತಿನ ಡೇಟ್ ಒಳಗಡೆ ಇದ್ದಾವೆ, ಬಟ್ ಫ್ಯೂಚರ್ ಒಳಗಡೆ ಆ ತೊಂದರೆಗಳು 100% ಕ್ಲಿಯರ್ ಆಗಿ ನೀವು ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಬಟ್ ನೀವು 100% ಈ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತು 100% ನೀವು ಗಮನ ಕೊಟ್ಟು ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಆಗಿ. ಅದ್ರ ಜೊತೆ ನಾನು ಈ ಸಿಸ್ಟಮ್ ಒಳಗಡೆ ನನ್ನ ಗ್ರೇಟ್ ಗುರು ನನ್ನ ಅಪ್ಲೈನು ಪ್ರತಿ ಸಲ ಹೇಳ್ತಾ ಇರ್ತಾರೆ, ಮೇಡಮ್ ಈಸ್ ಬಿಸ್ನೆಸ್ ಮೇ ಸೀಕ್ನಾ ಹೇ ಔರ್ ಟೀಕ್ನಾ ಹೇ, ಅಂದರೆ ಈ ಬಿಸ್ನೆಸ್ ಒಳಗಡೆ ನಮಗೆ ಕಲಿಯೋದಿದೆ ಮತ್ತು ಈ ಬಿಸ್ನೆಸ್ ಒಳಗಡೆ ತಾಳೋದಿದೆ ಅಂದರೆ ಇರೋದಿದೆ. ಸೊ ಅದರಿಂದ ಏನು ಕಲಿತೀವಿ ಅದು ಲೈಫ್ ಲೈನ್ಗೆ ಕಲಿಸ್ರಿ ಮತ್ತು ನೀವು ಈ ಬಿಸ್ನೆಸ್ ಒಳಗಡೆ ಸ್ಟೇಬಲ್ ಆಗಿ ಇರಿ. ಸೊ ಇದನ್ನೇ ಮಾತು ಅವರು ಕಂಟಿನ್ಯೂ ಹೇಳ್ತಾ ಇರ್ತಾರೆ. ಸೊ ನಮಗೆ ಕಲಿಯೋದಿದೆ ಮತ್ತು 100% ಈ ಬಿಸ್ ಸಿಸ್ಟಮ್ ಒಳಗಡೆ ತಾಳೋದಿದೆ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಸೀಕ್ನಾ ಹೇ ಸೀಕೆಂಗೆ ಔರ್ ಟೀಕೆಂಗೆ ಬಿ ಉಸ್ಗೆ ಸಾಥ್ ಮೇ. ಅದ್ರ ಜೊತೆನೇ ನಾನು ಇವತ್ತಿನ ಪ್ರೋಗ್ರಾಮ್ಸು ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಸಿಸ್ಟಮ್ಗೆ ನನಗೆ ಸಪೋರ್ಟ್ ಮಾಡ್ದಂಥ ಲೀಡರ್ಸ್ ಆಗಲಿ, ನನ್ನ ಲೈಫ್ ಲೈನ್ ಆಗಲಿ ಅಥವಾ ನನ್ನ ಅಪ್ಲೈನ್ಸ್ ಆಗಲಿ, ಅದರೊಳಗಡೆ ಸ್ಪೆಷಲಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಕಂಪ್ನಿ ಈ ಸಿಸ್ಟಮ್ IMC ಅಭಿಯಾನ್ಗೂ ಕೂಡ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನನ್ನ ಗ್ರೇಟ್ ಲೀಡರ್ ಡಾಕ್ಟರ್ ಅಖ್ತರ್ ಖಾನ್ವಾಲ ಸರ್ ಪ್ರತಿ ಸಿಲ ನಾನು ಅಖ್ತರ್ ಸರ್ಗೋಸ್ಕರ ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಖ್ತರ್ ಸರ್ ಅವರು ಪ್ರೆಸಿಡೆಂಟ್ ಸ್ಟಾರ್ ಲೆವೆಲ್ಗಿದ್ದಾರೆ, ಬಟ್ ನಾನು ರೂಬಿ ಸ್ಟಾರ್ ಲೆವೆಲ್ಗಿದ್ದೀನಿ. ಬಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ರೀತಿ ಅಖ್ತರ್ ಸರು ಯಾವತ್ತೂ ಯೋಚನೆ ಮಾಡೋದಿಲ್ಲ, ಇವರು ಕಡಿಮೆ ಪಿನ್ ಲೆವೆಲ್ಗಿದ್ದಾರೆ, ನಾನು ತುಂಬ ದೊಡ್ಡ ಪಿನ್ ಲೆವೆಲ್ಗಿದ್ದೀನಿ, ಇವ್ರ ಜೊತೆ ಯಾಕೆ ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಯಾವತ್ತೂ ಅವರು ಯೋಚನೆ ಮಾಡೋದಿಲ್ಲ, ತುಂಬ ಒಳ್ಳೆಯವರು ಕೂಡ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ನನಗೆ ಕಡಿಮೆ ಅಂದರೂ 8 ಡೇಸ್ನಿಂದ ಫಾಲೋಅಪ್ ತೊಗೊಳ್ತಿದ್ದಾರೆ, ಮೇಡಮ್ ನೀವು ಲೈವ್ ಬರಲೇಬೇಕು, ಕರ್ನಾಟಕ ಒಳಗಡೆ ಫಸ್ಟ್ ಲೇಡಿ ಇದ್ದೀರಾ,
ನಿಮಗೆ ಚಾಯ್ಸ್ ಮಾಡಿದ್ದೀವಿ. ಲಖಪತಿ ಲಿಸ್ಟ್ ಒಳಗಡೆ ನೀವು ಇದ್ದೀರಾ, ಸೊ ಟಾಪ್ ಲೆವೆಲ್ ಒಳಗಡೆ ಇದ್ದೀರಾ, ಅದಕ್ಕೋಸ್ಕರ ನೀವು ಕನ್ನಡ ಲೈವ್ ಕೊಡಲೇಬೇಕು. ಸ್ಪೆಷಲಿ ನನ್ನ ಫ್ರೆಂಡ್ಸ್ ಹೇಳೋಕೆ ಇಷ್ಟಪಡ್ತೀನಿ, ನಂದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ನಾನು ನಂದು ಲ್ಯಾಂಗ್ವೇಜು ಮರಾಠಿ ಇದೆ. ಆದರೂ ಕೂಡ ನಾನು ಕನ್ನಡ ಕಲ್ತಿದ್ದು ಈ ನನ್ನ ಐ ಎಮ್ ಸಿ ಅಭಿಯಾನ ಒಳಗಡೆ ಬಂದ ಮೇಲೆ. ಬಟ್ ನನ್ನ ಟೀಮ್ ನಾನು ಪ್ರತಿ ಸಲ ಎಲ್ಲಿ ಹೋದರೂ ಕೂಡ ಹಿಂದಿ ಮೀಟಿಂಗ್ಸ್, ಹಿಂದಿ ಪ್ರೋಗ್ರಾಮ್ಸ್, ಕನ್ನಡ ಮರಾಠಿ ಪ್ರೋಗ್ರಾಮ್ಸನ್ನೇ ನಡೀತಿರ್ತವೆ. ಬಟ್ ನನ್ನ ಟೀಮ್ದು ಪ್ರತಿ ಸಲ ರಿಕ್ವೆಸ್ಟ್ ಇರ್ತಿತ್ತು, ಕನ್ನಡ ಮಾತಾಡಬೇಕು ಮೇಡಮ್, ಕನ್ನಡ ಬೇಕು, ಕನ್ನಡ ಪ್ರೋಗ್ರಾಮ್ಸ್ ಬೇಕು ಅಂತ. ಸೊ ನನ್ನ ಸ್ಪೆಷಲ್ ನನ್ನ ಲೈಫ್ ಲೈನ್ಗೋಸ್ಕರ ಇವತ್ತಿನ ನಾನು ಈ ಲೈವ್ ಪ್ರೋಗ್ರಾಮ್ಸು, ನನ್ನ ಸಕ್ಸಸ್ ಜರ್ನಿ ನಾನು ಕನ್ನಡ ಒಳಗಡೆ ತೊಗೊಳ್ತೀನಿ. ಅದಕ್ಕೋಸ್ಕರ ಅತ್ತರ್ ಸರ್ಗೋಸ್ಕರ ನಾನು ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅತ್ತರ ಜೊತೆ ಸ್ಪೆಷಲಿ ನನ್ನ ಟೀಮ್ದವರು, ನನ್ನ ಗ್ರೇಟ್ ಅಪ್ಲೈನ್ಸ್ ರಾಜ್ ಶರ್ಮಾ ಸರ್ ಮತ್ತು ಲಕ್ಷ್ಮಣ್ ಶರ್ಮಾ ಸರ್, ಇವರು ಕೂಡ ಪ್ರತಿ ಸಲ ನನಗೆ ಸಪೋರ್ಟಿವ್ ಆಗಿ ಪ್ರತಿ ಸಲ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಪ್ರತಿ ಸಲ ನನ್ನ ಫ್ರೆಂಡ್ ಆಗಿ ನನ್ನ ಜೊತೆ ಕಾಂಟ್ಯಾಕ್ಟ್ ಒಳಗೆ ಇದ್ದಂಥ ನನ್ನ ಗ್ರೇಟ್ ಲೀಡರ್ ಮೋಟಿವೇಶ್ನಲ್ ಟ್ರೈನರ್ ಅಫ್ರಿನ್ ಮ್ಯಾಮ್, ಸೊ ಅವರು ಕೂಡ ನನ್ನ ಫ್ರೆಂಡ್ ಆಗಿ ಪ್ರತಿ ಸಲ ನನಗೆ ಸಪೋರ್ಟ್ ಮಾಡ್ತಾ, ನಿನ್ನೆ ರಾತ್ರಿ ಕೂಡ ಅವರು ನನಗೆ ಮೆಸೇಜ್ ಥ್ರೂ ಹೇಳಿದ್ರು, ಮೇಡಮ್ ನೀವು 100% ಅಚೀವ್ ಮಾಡೇ ಮಾಡ್ತೀರಾ, ಮಾಡೋದಕ್ಕೆ ಸಾಧ್ಯ, ನೀವು ಮಾತಾಡಿ, ನಿಮ್ಮ ಮೈಂಡ್ ಒಳಗಡೆ ಏನಿರ್ತದೆ ಅದನ್ನೇ ಮಾತಾಡಿ ಅಂತ ಮೇಡಮ್ ಕೂಡ ನನಗೆ 100% ಸಪೋರ್ಟ್ ಮಾಡಿದ್ರು. ಸೊ ಅಫ್ರಿನ್ ಮ್ಯಾಮ್ಗೂ ಕೂಡ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಅದರ ಮೇಲೆ ಹೆಸರು ಬರ್ತದೆ ನಂದು ಗ್ರೇಟ್ ಅಪ್ಲೈನ್, ನನ್ನ ತಂದೆ ತಾಯಿ ಸ್ಥಾನದಲ್ಲಿ ಇದ್ದಂಥ ನನ್ನ ಗ್ರೇಟ್ ಅಪ್ಲೈನ್ ಅನಂತ್ ಮಂದ್ರೂಪ್ಕರ್ ಸರ್ ಮತ್ತು ಮಿಸಸ್ ನಿವೇದಿತಾ ಮಂದ್ರೂಪ್ಕರ್ ಮೇಡಮ್, ಇವರು ಕೂಡ ಪ್ರತಿ ಸಲ ನಂದು ತಂದೆ ತಾಯಿ ಯಾವ ಥರ ತನ್ನ ಮಕ್ಕಳಿಗೆ ಹೇಳ್ತಾರೆ ಅದೇ ರೀತಿ ನನಗೆ ಪ್ರತಿ ಸಲ ಈ ಬಿಸ್ನೆಸ್ ಒಳಗಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನನ್ನ ಗ್ರೇಟ್ ಅಪ್ಲೈನ್ಸು ಯಾವಾಗಲೂ ಬೈತಾ ಇರ್ತಾರೆ, ಮಿಸ್ಟರ್ ಅಪ್ಪ ಡೋಂಟ್ ವರಿ ಸರ್, ಅವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿ ಸಲ ನನಗೆ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ಕೊಡ್ತಾ ಇರೋ ನನ್ನ ಗ್ರೇಟ್ ಅಪ್ಲೈನ್ಸು ಮಹೇಶ್ ಪಾಟೀಲ್ ಸರ್, ಅವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ಜೊತೆ ನನ್ನ ಲೈಫ್ ಲೈನ್ ಅಂದರೆ ನನ್ನ ಲೈಫ್ ಡೌನ್ ಲೈನ್, ಸೊ ಡೌನ್ ಲೈನ್ ಒಳಗಡೆ ಇದ್ದರೂ ಕೂಡ ತುಂಬ ಒಳ್ಳೆ ನಾಲೆಜ್ ಪವರ್ಫುಲ್ ಲೀಡರ್ ಮಿಸ್ಟರ್ ಸುನೀಲ್ ಕಮತೆ ಸರ್, ಅವರು ಕೂಡ ಒಂದು ತಂಗಿಗೆ ಏನು ಹೆಲ್ಪ್ ಬೇಕು ಅಂತ ಪ್ರತಿ ಸಲ ನನಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಪ್ರತಿ ಸಲ ನನ್ನ ಟೀಮ್, ಸೊ ಸಾಕಷ್ಟು ಜನ ನನ್ನ ಟೀಮ್ ಒಳಗಡೆ ಈ ಥರ ಇದ್ದಾರೆ, ಸಾಕಷ್ಟು ಜನರಿಗೆ ನಾನು ಒಂದೊಂದು ಸಲ ಬೈತೀನಿ, ಕೋಪ ಮಾಡ್ಕೊಳ್ತೀನಿ, ಏನೇನೋ ಅಂತೀನಿ, ಆದರೂ ಕೂಡ ಪ್ರತಿ ಸಲ ನನ್ನ ಸಪೋರ್ಟಿವ್ ಆಗಿ ನನ್ನ ಹಿಂದೆ ನನ್ನ ಬರೋ ನನ್ನ ಲೈಫ್ ಲೈನ್ಗೆ ಅಂದರೆ ನನ್ನ ಡೌನ್ ಲೈನ್ಗೂ ಕೂಡ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಯಾವುದೇ ರೀತಿ ನನ್ನ ಈ ಜರ್ನಿ ಒಳಗಡೆ ಯಾವತ್ತೂ ನಿಮಗೆ ನನ್ನ ಲೈಫ್ ಲೈನ್ಗಾಗಲಿ ನನ್ನ ಅಪ್ಲೈನ್ಸ್ಗಾಗಲಿ ನಾನು ಯಾವುದೇ ರೀತಿ ನೋವು ಮಾಡಿದರೆ ಕೂಡ ನಾನು ಇವತ್ತು ಹೃದಯಪೂರ್ವಕ ಸ್ವಾರಿ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಸೊ ನನ್ನ ಲೈಫ್ ಲೈನ್ ನನ್ನ ಅಪ್ಲೈನ್ಸ್ಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ಕೊಂತ ಇವತ್ತಿಂದ ಈ ಪ್ರೋಗ್ರಾಮ್ಸು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದ್ರವರೆಗೂ ಕೂಡ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ಸು ಪ್ರಾಬ್ಲಮ್ಸು ಏನಾರೆ ಬೇಕಂದರೆ ನನ್ನ ಫೇಸ್ಬುಕ್ ಚಾನಲ್ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಚಾನಲ್ಸ್ ಆಗಲಿ ಅದ್ರ ಜೊತೆ ಕಾಂಟ್ಯಾಕ್ಟ್ಸ್ ನಂಬರ್ಸ್ ಆಗಲಿ ಇಮೇಲ್ ಐ ಡಿ ಕೂಡ ನಾನು ಕೊಟ್ಟಿದ್ದೀನಿ. ಸೊ 100% ನೀವು ಕಾಂಟ್ಯಾಕ್ಟ್ ಮಾಡಿ, ಏನು ಬೇಕಾಗಿದ್ದು ಸಪೋರ್ಟ್ ನೀವು 100% ತೊಗೊಳ್ಳಿ, ನೀವು ಕೂಡ 100% ಸಪೋರ್ಟ್ ಸಕ್ಸಸ್ಫುಲ್ ಆಗಿರಿ. ಅದ್ರ ಜೊತೆ ನಾನು ಕೂಡ 100% ನಾನು ಇವತ್ತು ಸಕ್ಸಸ್ಫುಲ್ ಆಗಿದ್ದೀನಿ, ಇನ್ನೂ ಮುಂದೆ ಕೂಡ ಆಗ್ತಾಯಿದ್ದೀನಿ. ಅದ್ರ ಜೊತೆ ನನ್ನ ಡ್ರೀಮ್ಸ್ ಇದೆ, ಫ್ಯೂಚರ್ ಡ್ರೀಮ್ಸ್, ಪ್ರೆಸೆಂಟ್ ಫಸ್ಟ್ ಡ್ರೀಮ್ಸ್ ಇದೆ ಚೇರ್ಮನ್ ಸ್ಟಾರ್. ಸೊ ಚೇರ್ಮನ್ ಸ್ಟಾರ್ ಲೆವೆಲ್ ಡ್ರೀಮ್ ಇದೆ, ನಾನು ಸೆಪ್ಟೆಂಬರ್ ಒಳಗಡೆ ನಾನು ಬ್ರೇಕ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನನ್ನ ಟೀಮ್ ಒಳಗಡೆ ಕೂಡ ನಾನು ಸಾಕಷ್ಟು ಪಿನ್ ಲೆವೆಲ್ ಕೂಡ ಬ್ರೇಕ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಕೊಟ್ಟಿದ್ದು 40 ನಿಮಿಷ ಟೈಮು ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಗುಡ್ ಐ ಎಮ್ ಸಿ.